ನೀವು ನೋಡ್ಕೊಳ್ತಾ ಇದ್ದೀರಾ ಅವಶ್ಯಕತೆ ಇದೆ ಅಂತ ಸಂಘದ ಹಿರಿಯರು ಹೇಳಿದ್ರು ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಆ ಕಾರಣದಿಂದ ಮಾಡ್ಬಿಡ್ತಾರೆ ಚುನಾವಣೆಗೂ ಇದಕ್ಕೂ ನಮಗೂ ಏನು ಸಂಬಂಧ ಇಲ್ಲ ಎಷ್ಟು ಸಂಗ್ರಹ ಆಗಿದೆ ಎಷ್ಟು ಬೇಕಾಗಿದೆ ಇಲ್ಲ ನಮಗೆ ಮೂರು ಸಾವಿರದ ಎರಡ್ ನೂರ ಕೋಟಿ ರೂಪಾಯಿ ನಿಧಿ ಬಂದಿದೆ ಅರವತ್ತೊಂದು ಅಡಿ ಎತ್ತರದ ಶಿಖರ ಇದೆ ಈಗಾಗಲೇ ಭಕ್ತರು ಬರುವಂತವರ ಸಂಖ್ಯೆ ಜಾಸ್ತಿ ಆಗಿದೆ ಟೂರಿಸಂ ಯಾವ ರೀತಿ ಪ್ರವಾಸಿ ತಾಣ ಮಾಡಲಿಕ್ಕೆ ಹೊರಟಿಲ್ಲ ಶ್ರದ್ಧಾ ಸ್ಥಾನ ಮಾಡ್ಲಿಕ್ಕೆ ಪರಿಷತ್ ಅಂದಿದ ತಕ್ಷಣ ಜೊತೆಗೆ ಆರ್ ಎಸ್ ಎಸ್ ಕೂಡ ನಾವು ಸೇರಿಸಿಕೊಳ್ತೇವೆ ವಿಶ್ವ ಹಿಂದೂ ಪರಿಷತ್ತು ಆರ್ ಎಸ್ ಎಸ್ ನೇರ ಪಾತ್ರ ಏನು ಇರಲ್ಲ ಅಯೋಧ್ಯೆ ಒಂದು ಸಾಂಸ್ಕೃತಿಕ ರಾಜಧಾನಿ ಆಗಬೇಕು ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿಸ್ತಾರ ನ್ಯೂಸ್ ಅಯೋಧ್ಯೆ ರಾಮನ ದರ್ಶನ ಯಾವಾಗ ವಿಶೇಷ ಸಂದರ್ಶನಕ್ಕೆ ಸ್ವಾಗತ ನಾನು ಅಭಿಷೇಕ್ ಬಿವಿ ದೂರದ ದೇಶಗಳಿಗೆ ಹೋಗಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡೋ ಅವಕಾಶ ಇದ್ರೂ ಕೂಡ ಇವರು ದೇಶ ಸೇವೆಗೋಸ್ಕರ ಭಾರತಾಂಬೆಯ ಸೇವೆಗೋಸ್ಕರ ತಮ್ಮನ್ನು ತಾವು ಮುಡುಪಾಗಿಟ್ಕೊಂಡ್ರು ಶಿರಸಿಯ ಮೂಲದ ಗೋಪಾಲ ನಾಗರ್ಕಟ್ಟೆ ಇವತ್ತು ವಿಶ್ವ ಹಿಂದೂ ಪರಿಷತ್ನ ರಾಷ್ಟ್ರೀಯ ಜಂಟಿ ಕಾರ್ಯದರ್ಶಿಗಳಾಗಿದ್ದಾರೆ ಅವರು ಇವತ್ತು ವಿಸ್ತಾರ ನ್ಯೂಸ್ ಜೊತೆಗಿದ್ದಾರೆ ಸ್ವಾಗತ ಮಾಡೋ ಸರ್ ನಮಸ್ತೆ ವಿಸ್ತಾರ ನ್ಯೂಸ್ಗೆ ಸ್ವಾಗತ ಧನ್ಯವಾದ ಒಂದಿಷ್ಟು ವಿಚಾರಗಳ ಸರ್ ನಾನು ನಿಮ್ಮನ್ನು ನೋಡಿದಾಗ ಮೂಲ ಪ್ರಶ್ನೆ ಇದನ್ನು ಕೇಳಲೇಬೇಕು ಅಯೋಧ್ಯ ನೀವು ನೋಡ್ಕೊಳ್ತಾ ಇದ್ದೀರಾ ಈಗ ಅದರ ಹೊಣೆ ನಿಮ್ಮ ಹತ್ರ ಇದೆ ಅಂತ ಹೇಳಲಿಕ್ಕಾಗಲ್ಲ ಅದರ ಜವಾಬ್ದಾರಿಯನ್ನು ನೀವು ವಹಿಸ್ಕೊಂಡಿದ್ದೀರ ಒಬ್ಬ ತಾಯಿಯ ಸೇವೆಯನ್ನು ಮಗ ಯಾವ ರೀತಿ ಮಾಡಬೇಕು ಆ ರೀತಿ ನೀವು ಮಾಡ್ತಾ ಇದ್ದೀರಾ ಈಗ ವಿವಾದಗಳಾಗಿತ್ತು ವಿವಾದಗಳನ್ನ ನಾವು ಯಾರೂ ತಪ್ಪಿಸ್ಲೋಕ್ಕಾಗೋದಿಲ್ಲ ಕೋರ್ಟ್ಗೆ ಹೋಗಿತ್ತು ಇವತ್ತು ದೇವಾಲಯ ಆರಂಭ ಆಗಿದೆ ದೇವಾಲಯ ಕಟ್ಟುವಂಥ ಕೆಲಸ ಆರಂಭ ಆಗಿದೆ ಮೂರು ಮೂರರಿಂದ ನಾಲ್ಕು ವರ್ಷಗಳ ಕಾಲ ಅಲ್ಲೇ ಇದ್ದು ನೋಡ್ಕೊಳ್ತೀನಿ ಅಂತ ಪಣ ತೊಟ್ಟಿದ್ದೀರಾ ಯಾವ ರೀತಿ ಇತ್ತು ಸರ್ ಇವಾಗ ಏನಾಗಿದೆ ಮೊದಲನೇದಾಗಿ ಅಯೋಧ್ಯೆ ಹೊಣೆಯನ್ನು ನಾನು ಹೊತ್ಕೊಂಡಿರೋದಲ್ಲ ಅವಶ್ಯಕತೆ ಇದೆ ಅಂತ ಸಂಘದ ಹಿರಿಯರು ಹೇಳಿದರು ಅದಕ್ಕಾಗಿ ಅಲ್ಲಿನ ಕಾರ್ಯಕ್ಕೆ ಸಹಯೋಗ ಕೊಡಲಿಕ್ಕೆ ನಾನು ಹೋಗಿದ್ದೀನಿ ಮೇಲುಸ್ತುವಾರಿ ಅಂತ ಜನ ಹೇಳ್ತಿದ್ದಾರೆ ಆದರೆ ಈ ಕಾರ್ಯದಲ್ಲಿ ನಾನು ಒಬ್ಬ ಭಾಗಿ ಅಂತ ನಾನು ಅಂದ್ಕೊಂಡಿದ್ದೀನಿ ದೇವಸ್ಥಾನದ ಬಗ್ಗೆ ಕೇಳಿದ್ದೀರಿ ದೇವಸ್ಥಾನದ ಕೆಲಸ ಬಹಳ ವೇಗವಾಗಿ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿ ಆಗಸ್ಟ್ ಐದನೇ ತಾರೀಕು ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಸಂಘದ ಸರಸಂಘ ಚಾಲಕ ಮೋಹನ್ ಭಾಗವತ್ರವರ ಉಪಸ್ಥಿತಿಯಲ್ಲಿ ದೇಶದ ಪ್ರಮುಖ ಸಂತರ ಉಪಸ್ಥಿತಿಯಲ್ಲಿ ಭೂಮಿ ಪೂಜೆ ನಡೆದ ನಂತರ ಪ್ರತ್ಯಕ್ಷ ಮಂದಿರದ ಕೆಲಸ ಶುರುವಾಯಿತು ಇವತ್ತು ಹಗಲು ರಾತ್ರಿ ಅಲ್ಲಿ ಕೆಲಸ ನಡೀತಾ ಇದೆ ಈಗ ನಾವು ಕೆಳಗಡೆ ಬುನಾದಿಯನ್ನು ಹಾಕಿ ಅದಾದ ಮೇಲೆ ಕಲ್ಲಿನ ನಮ್ಮ ಕರ್ನಾಟಕದ ಗ್ರೆನೇಟ್ ಸ್ಟೋನ್ನಿಂದ ನಾವು ಪ್ಲಿಂತನ್ನು ಕಟ್ಟುವ ಕೆಲಸವನ್ನು ಕಟ್ಟೆಯನ್ನು ಕಟ್ಟುವಂಥ ಕೆಲಸವನ್ನು ನಾವು ಮಾಡ್ತಿದ್ದೀವಿ ಅದು ಕೆಲಸ ಈಗ ಮುಗೀತು ಅದರ ಮೇಲ್ಗಡೆಯ ಭಾಗದ ಕೆಲಸ ಈಗ ಪ್ರಾರಂಭ ಆಗಿದೆ ವೇಗವಾಗಿ ಕೆಲಸ ನಡೀತಾ ಇದೆ ಅಂತ ಹೇಳ್ಬೋದು ಪ್ರಾರಂಭದಲ್ಲಿ ಸ್ವಲ್ಪ ತೊಂದರೆಗಳಿದ್ದವು ನಾವು ಎಪ್ಪತ್ತೆಕರೆ ಭೂಮಿ ನಮಗೆ ಸರ್ಕಾರ ಕೊಟ್ಟಿದೆ ಟ್ರಸ್ಟ್ಗೆ ಶ್ರೀರಾಮ ಜನ್ಮಿ ತೀರ್ಥ ಕ್ಷೇತ್ರಕ್ಕೆ ಕೊಟ್ಟಿದೆ ಅದರ ಒಂದು ಮೂಲೆಯಲ್ಲಿ ಈಶಾನ ಮೂಲ್ಯದಲ್ಲಿ ನಮ್ಮ ದೇವಸ್ಥಾನ ರಾಮನ ಜನ್ಮಭೂಮಿ ಇರೋದು ಅಲ್ಲಿ ಮುನ್ನೂರ ಅರವತ್ತಡಿ ಅಗಲ ಅಲ್ಲ ಮುನ್ನೂರ ಅರವತ್ತಡಿ ಉದ್ದ ಇನ್ನೂರ ಮೂವತ್ತೈದು ಅಡಿ ಅಗಲ ನೂರ ಅರವತ್ತೊಂದಡಿ ಎತ್ತರದ ಮಂದಿರವನ್ನು ನಿರ್ಮಾಣ ಮಾಡುವಂಥ ಯೋಜನೆ ಆಗಿದೆ ಇದ ಆರ್ಕಿಟೆಕ್ಟ್ ಇದ್ದವರು ಚಂದ್ರಕಾಂತ್ ಸೋಂಪುರ ಅಂತ ಕರ್ಣಾವತಿ ಅಹಮದಾಬಾದ್ನವರು ಗುಜರಾತ್ ಅವರ ಅಜ್ಜ ಈಗಿರುವಂಥ ಚಂದ್ರಕಾಂತ್ ಸೋಂಪುರ ಅವ್ರ ಅಜ್ಜ ಅವರು ಸೋಮನಾಥ ಮಂದಿರವನ್ನು ಕಟ್ಟಿದರು ನಾಗರಿ ಶೈಲಿಯಲ್ಲಿ ಈ ಮಂದಿರವನ್ನು ಕಟ್ಟುವಂಥ ಶಿಲ್ಪಿಯವರು ಇನ್ನು ಈ ಮಂದಿರದ ನಿರ್ಮಾಣದ ಕಾರ್ಯವನ್ನು ನಾವು ಎಲ್ ಎನ್ ಟಿ ಲಾರ್ಸನ್ ಆ್ಯಂಡ್ ಟೂ ಕಂಪನಿ ಕೊಟ್ಟಿದ್ದೀವಿ ಇನ್ನು ಅದರ ಮೇಲ್ಗಡೆಗೆ ಮೇಲ್ವಿಚಾರಣೆ ಸೂಪರ್ವಿಷನ್ ಅಂತ ಒಂದು ಹೇಳ್ತಾರಲ್ಲ ಆ ರೀತಿ ಟಾಟಾ ಕನ್ಸಲ್ಟೆಂಟ್ ಇಂಜಿನಿಯರ್ಸ್ ಅವರು ಅದನ್ನು ನೋಡ್ತಿದ್ದಾರೆ ನಮ್ಮ ಕಡೆಯಿಂದನೂ ನಾಲ್ಕೈದು ಜನ ಇಂಜಿನಿಯರ್ಸ್ ಕೆಲಸ ಮಾಡ್ತಿದ್ದಾರೆ ಇವರೆಲ್ಲರ ಪ್ರಯತ್ನದ ಮೂಲಕ ಮಂದಿರದ ಕಾರ್ಯ ಶುರು ಆದಮೇಲೆ ಮಣ್ಣು ಅಯೋಧ್ಯೆ ಮಣ್ಣು ವಿಶೇಷವಾಗಿ ರಾಮ ಜನ್ಮಿಯ ಸ್ಥಾನದ ಮಣ್ಣು ಇಡೀ ಅಯೋಧ್ಯೆ ಮಣ್ಣೆ ಅಂತ ಹೇಳ್ಬೋದು ಗಟ್ಟಿ ಮಣ್ಣಲ್ಲ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ನೋಡಿದ್ರು ಕಲ್ಲು ಸಿಗತ್ತೆ ಅಯೋಧ್ಯೆಯಲ್ಲಿ ಕಲ್ಲು ಸಿಗಲ್ಲ ಯಾರಿಗಾರು ಕಲ್ಲು ಹೊಡಿಬೇಕು ಅಂದರೂ ಸಿಗಲ್ಲ ಜಮ್ಮು ಕಾಶ್ಮೀರದವ್ರು ಕಲ್ಲು ಹೊಡಿಬೇಕು ಅಂತ ಬಂದಿದ್ದರೂ ಅಲ್ಲೇನು ಸಿಗ್ತಿರಲಿಲ್ಲ ಕಲ್ಲು ಮಣ್ಣೇ ಇರೋದಲ್ಲಿ ಮರಳು ಮಿಶ್ರಿತ ಮಣ್ಣದು ಆ ಮರಳು ಬಹಳ ಮಧುರವಾದ್ದು ಮಧುರೇ ಮೃದುವಾದ್ದು ಮಣ್ಣು ಗಟ್ಟಿ ಇರಲಿಲ್ಲ ಹೀಗಾಗಿ ನಮ್ಮ ಹೈದರಾಬಾದಿನ ಭೂಗರ್ಭ ಸಂಸ್ಥೆ ಹೇಳಿದ ರೀತಿಯಲ್ಲಿ ಹತ್ತು ಮೀಟ್ರ್ ಕೆಳಗಡೆ ಹೋದ್ರೂ ಮಾತ್ರ ನಿಮಗೊಂದು ಸ್ವಲ್ಪ ಸರಿಯಾದಂಥ ನೆಲ ಸಿಗತ್ತೆ ಅಂತ ಹೇಳಿದ್ರು ಅವರು ಅದಕ್ಕಾಗಿ ನಾವು ಸುಮಾರು ಆರೂವರೆ ಎಕರೆ ಭೂಮಿಯ ಪ್ರದೇಶದಲ್ಲಿ ಕೆಳಗಡೆ ಇರುವಂಥ ಮಣ್ಣನ್ನೆಲ್ಲ ತೆಗೆದ್ವಿ ಹೀಗೆ ಕೆರೆ ರೀತಿಯಲ್ಲಿ ನಿರ್ಮಾಣ ಮಾಡಿದ್ವಿ ಒಂದು ಲಕ್ಷ ಎಂಬತ್ತಾರು ಸಾವಿರ ಘನ ಮೀಟರ್ ಮಣ್ಣನ್ನು ಅಲ್ಲಿಂದ ಹೊರಗೆ ತೆಗೆದ್ವಿ ಅಂದರೆ ಸುಮಾರು ಇಪ್ಪತ್ತೈದು ಸಾವಿರ ಡಂಪರ್ ಮಣ್ಣನ್ನು ಅಲ್ಲಿಂದ ಹೊ ತೆಗೆದು ಹೊರಗೆ ಹಾಕಿದ್ವಿ ಅಂದರೆ ನೆಲಮಟ್ಟಕ್ಕಿಂತ ಐವತ್ತಡಿವರೆಗೆ ಹತ್ತತ್ರ ನಾವು ಮಣ್ಣನ್ನು ತೆಗೆದು ಅದನ್ನು ಲೆವೆಲ್ ಮಾಡಿ ಅಲ್ಲಿಂದ ಮೇಲಕ್ಕೆ ಬಂದ್ವಿ ಮಂದಿರ ನಿರ್ಮಾಣ ಮಾಡುವಾಗ ಎರಡು ಸಂಖ್ಯೆ ನಾವು ನಿಶ್ಚಯ ಮಾಡಿದ್ವಿ ಮೊದಲನೇದು ಮಂದಿರದಲ್ಲಿ ಎಲ್ಲೂ ಸಹ ಕಬ್ಬಿಣ ಉಪಯೋಗಿಸ್ಬಾರ್ದು ಯಾಕೆಂದರೆ ಅದರ ಆಯುಸ್ಸೇ ನೂರು ವರ್ಷ ಕಲ್ಲಿನ ಕಟ್ಟಡ ಕಟ್ಟುವಾಗ ನೂರು ವರ್ಷದ ಕಬ್ಬಿಣ ಇಟ್ಕೊಂಡು ಶಾಶ್ವತಿ ಕೊಡೋಕ್ಕಾಗಲ್ಲ ಅದು ಕಬ್ಬಿಣ ಉಪಯೋಗಿಸ್ಬಾರ್ದು ಎರಡನೇದಾಗಿ ಸಿಮೆಂಟನ್ನು ಸಹ ಅದಕ್ಕೂ ನೂರು ವರ್ಷ ಆಯಸ್ಸು ಆದರೆ ಭೂಮಿಯ ಕೆಳಗಡೆ ಸಿಮೆಂಟ್ ಉಪಯೋಗಿಸ್ಬೋದು ಭೂಮಿಯ ಮೇಲ್ಗಡೆ ಸಿಮೆಂಟ್ ಬೇಡ ಅನ್ನೋ ನಿರ್ಣಯ ನಾವು ಮಾಡಿದ್ವಿ ಅದರಂತೆ ಭೂಮಿಯ ಕೆಳಗಡೆ ಸಿಮೆಂಟ್ ಕಾಂಕ್ರೀಟ್ ವಿದೌಟ್ ಸ್ಟೀಲ್ ಅಂದರೆ ಕಬ್ಬಿಣ ಇಲ್ಲದ ಕಾಂಕ್ರೀಟನ್ನು ಕೆಳಗಡೆ ಹಾಕೋದು ಬಂದ್ವಿ ನಾವು ಗಟ್ಟಿ ಮಾಡ್ತಾ ಬಂದ್ವಿ ಒಂದು ಅಡಿಯಷ್ಟು ಸಿಮೆಂಟ್ ಸ್ವಲ್ಪ ಗಟ್ಟಿಯಾದಂಥ ಸಿಮೆಂಟ್ ಕಾಂಕ್ರೀಟನ್ನು ಹಾಕೋದು ಆಮೇಲೆ ರೋಲ್ ಮಾಡೋದು ರೋಲ್ ಮಾಡ್ತಾ ಮಾಡ್ತಾ ನಲ್ವತ್ತೆಂಟು ಲೇಯರ್ ಮತ್ತು ನಮ್ಮ ಗರ್ಭಗೃಹ ಇರುವಂಥ ಪ್ರದೇಶದಲ್ಲಿ ಐವತ್ತಾರು ಲೇಯರನ್ನು ಹಾಕಿದ್ವಿ ಅದಾದಮೇಲೆ ಸುಮಾರು ಐದು ಅಡಿ ಮೂವತ್ತೈದು ಎಮ್ ಅಂತ ಹೇಳ್ತಾರೆ ಅಂದರೆ ರಿಚ್ ಕಾಂಕ್ರೀಟ್ ಅದನ್ನು ಹಾಕಿ ಒಂದು ಕಟ್ಟೆ ಕಟ್ಟಿದ್ವಿ ಮೇಲುಗಡೆ ಅಂದರೆ ನಮ್ಮ ದೇವಸ್ಥಾನ ನಿರ್ಮಾಣ ಆಗುವ ಪ್ರದೇಶಕ್ಕಿಂತ ಸ್ವಲ್ಪ ದೊಡ್ಡದು ಅದಷ್ಟನ್ನು ನಿರ್ಮಾಣ ಮಾಡಿದ್ವಿ ಅಲ್ಲಿಗೆ ನೆಲದ ಕೆಲಸ ಮುಗೀತು ಅದರಿಗಿಂತ ಮೇಲ್ಗಡೆ ನಾಲ್ಕು ಕಡೆಯವರೆಗೆ ಮಣ್ಣು ಬರೋದಿದೆ ಅದರ ಮೇಲ್ಗಡೆ ನಾವು ಗ್ರೆನೇಟ್ ಸ್ಟೋನನ್ನು ಹಾಕ್ಲಿಕ್ಕೆ ಶುರು ಮಾಡಿದ್ವಿ ಇಡೀ ದೇಶದಲ್ಲಿ ಬಲಯುತವಾದ ಕಲ್ಲು ಅಂದರೆ ಗ್ರೆನೇಟ್ ವಿಶೇಷವಾಗಿ ದಕ್ಷಿಣದ್ದು ಬೆಂಗಳೂರು ನಮ್ಗೆ ಅನುಕೂಲ ಆಯಿತು ಬೆಂಗಳೂರಿಂದ ಶುರು ಮಾಡಿದ್ವಿ ಆಮೇಲೆ ಸ್ವಲ್ಪ ವಾರಂಗಲಿಂದಲೂ ತೊಗೊಂಡಿದ್ದೀವಿ ಹದಿನೇಳು ಸಾವಿರ ಕಲ್ಲುಗಳನ್ನು ಒಂದರ ಮೇಲೆ ಒಂದು ಇಟ್ಟು ನಾವು ಒಟ್ಟು ನೆಲದಿಂದ ಇಪ್ಪತ್ತೊಂದು ಅಡಿವರೆಗೆ ಕಲ್ಲನ್ನು ಹಾಸ್ತಿದ್ದೀವಿ ಅಡಿ ಉದ್ದ ಎರಡು ಎರಡೂವರೆ ಅಡಿ ಅಗಲ ಮೂರು ಅಡಿ ದಪ್ಪದ ಹದಿನೇಳು ಸಾವಿರ ಕಲ್ಲನ್ನು ಒಂದರ ಒಂದು ಇಡ್ತಾ ಇದ್ದೀವಿ ಆ ಕೆಲಸ ಆಲ್ಮೋಸ್ಟ್ ಮುಗೀತು ಇನ್ನೊಂದು ಮುನ್ನೂರು ಕಲ್ಲು ಇಡಬೇಕಷ್ಟೇ ನಾವು ಅಂದರೆ ಪ್ಲಿಂತ್ ಅಂತ ಏನು ಕರೀತಾರೆ ಸಾಮಾನ್ಯ ಮನೆ ಕಟ್ಟುವಾಗ ನೆಲಕ್ಕಿಂತ ಮನೆ ಸ್ವಲ್ಪ ಮೇಲಿರುತ್ತೆ ಅದಕ್ಕೆ ಪ್ಲಿಂತ್ ಅಂತಾರೆ ನಾವು ಕಟ್ಟೆ ಅನ್ಬೋದು ಕರ್ನಾಟಕದಲ್ಲಿ ಆ ಥರ ಕಟ್ಟೆ ಕಟ್ಟುವ ಕೆಲಸ ಮುಗೀತು ಈಗ ಅದರ ಮೇಲುಗಡೆಗೆ ಬರಬೇಕಾಗಿದ್ದು ಬನ್ಸಿ ಅಂತ ರಾಜಸ್ಥಾನದ ಭರತ್ಪುರ್ ಜಿಲ್ಲೆ ಬಯಾನ ತಾಲೂಕಿನ ಒಂದು ಗುಡ್ಡದ ಪ್ರದೇಶ ಅಲ್ಲಿ ಗುಲಾಬಿ ಬಣ್ಣದ ಸುಣ್ಣದ ಕಲ್ಲು ಸಿಗತ್ತೆ ಸ್ಯಾಂಡ್ ಸ್ಟೋನ್ ಅಂತ ಕರೀತಾರೆ ಆ ಸ್ಯಾಂಡ್ ಸ್ಟೋನ್ನಿನ ಮೂಲಕ ಈ ಮಂದಿರ ನಿರ್ಮಾಣ ಆಗ್ತಾ ಇದೆ ಅದರ ಕೆತ್ತನೆ ಆಗಿ ಬರ್ತಾ ಇದೆ ಈಗ ಹೆಚ್ಚು ಕಮ್ಮಿ ಹತ್ತು ಹತ್ತಿರ ಒಂದು ಲಕ್ಷ ಗನ್ ಫೀಟ್ ಕಲ್ಲುಗಳು ಬಂದುಬಿಟ್ಟಿದ್ದಾವೆ ನಾವು ಈಗ ಒಂದು ಹದಿನೈದು ಸಾವಿರ ಗನ್ ಫೀಟ್ ಕಲ್ಲನ್ನು ಇಟ್ಟಾಗಿದೆ ಗರ್ಭಗೃಹದ ಪ್ರದೇಶ ಸುತ್ತಲೂ ಕೆಳಗಡೆಯ ಬೇಸ್ಮೆಂಟ್ ಅಂತ ಹೇಳ್ಬೋದಲ್ಲ ಅಂದರೆ ಪ್ರಾರಂಭದ ಭಾಗ ಅದನ್ನೆಲ್ಲ ಇಟ್ಟು ಕೆಲಸ ಮುಂದಕ್ಕೆ ಹೋಗ್ತಾ ಇದೆ ವೇಗವಾಗಿ ಕೆಲಸ ನಡೀತಾ ಇದೆ ನಂಗೆ ಅನ್ಸೋದು ಶೀಘ್ರಾತಿ ಶೀಘ್ರ ನಾವು ಮಂದಿರವನ್ನು ಪೂರ್ಣ ಮಾಡುವ ದಿಶೆಯಲ್ಲಿ ಮುಂದಕ್ಕೆ ಹೋಗ್ತೀವಿ ಸೊ ಒಂದಿಷ್ಟು ಚಾಲೆಂಜಸ್ ಅಂತೂ ನೀವೇ ಹೇಳಿದಿರಿ ಈ ಮರಳಿನ ವಿಚಾರವಾಗಿ ಬಂದಿತ್ತು ಈಗ ಅದನ್ನೆಲ್ಲ ಎದುರಿಸಿ ಒಂದು ಹಂತಕ್ಕೆ ಬಂದಿದ್ದೇವೆ ಈಗ ಶೀಘ್ರಾತಿ ಶೀಘ್ರ ಅಂದರೆ ಒಂದು ಲೆಕ್ಕಾಚಾರದಲ್ಲಿ ಇದು ಡಿಸೆಂಬರ್ ಆಗ್ಬೋದಾ ಅಂತ ಎಲ್ಲರೂ ಕಾದ್ ನೋಡ್ತಿದ್ದಾರೆ ಯಾಕಂದರೆ ಒಂದು ವಿಚಾರ ಕನೆಕ್ಟ್ ಮಾಡ್ತೀನಿ ಸರ್ ಇಲ್ಲಿ ರಾಜಕೀಯವನ್ನು ಕನೆಕ್ಟ್ ಮಾಡ್ತಾ ಮಾಡ್ತಾಯಿದ್ದಾರೆ ಕೆಲವರು ಲೋಕಸಭೆ ಎಲೆಕ್ಷನ್ ಇದೆ ಆ ಕಾರಣದಿಂದ ಡಿಸೆಂಬರ್ಗೆ ಮಾಡಿಬಿಡ್ತಾರೆ ಇದು ನಿಜ ಅಂತ ನಾವು ಅಂದ್ಕೊಬೇಕಾ ಅಥವಾ ಆ ಟೈಮಿಗೆ ಅದು ಅಲೈನ್ ಆಗ್ತಿದೆ ಅನ್ಕೊಬೇಕಾ ನಾವು ಅಂದ್ಕೊಂಡಿದ್ದು ಚುನಾವಣೆಗೂ ಇದಕ್ಕೂ ನಮಗೂ ಏನು ಸಂಬಂಧ ಇಲ್ಲ ಆದರೆ ನಾವು ದೇವಸ್ಥಾನವನ್ನು ಯಥಾಶೀಘ್ರ ಜನರಿಗೆ ರಾಮನ ಜನ್ಮಭೂಮಿಯಲ್ಲೇ ದರ್ಶನ ಕೊಡಬೇಕು ಅಂತ ನಮ್ಮ ಪ್ರಯತ್ನ ಇದೆ ಅದಕ್ಕಾಗಿ ನಾವೊಂದು ಸಾಮಾನ್ಯ ರೂಪ ನಿಶ್ಚಯ ಮಾಡಿದ್ದೀವಿ ಮೊದಲನೇದಾಗಿ ಪ್ರಾಣ ಪ್ರತಿಷ್ಠೆ ಮಾಡಿಬಿಡ್ಬೇಕು ಅವಾಗ ದರ್ಶನ ಶುರುವಾಗುತ್ತೆ ಪ್ರಾಣ ಪ್ರತಿಷ್ಠೆ ಮಾಡಲಿಕ್ಕೆ ಒಂದು ಫ್ಲೋರ್ ಕೆಲಸ ಮುಗಿದು ಗರ್ಭಗೃಹದ ಭಾಗದ ಸ್ವಲ್ಪ ಮೇಲಕ್ಕೆ ಬಂದುಬಿಟ್ರೆ ಆವಾಗ ನಾವು ಪ್ರಾಣ ಪ್ರತಿಷ್ಠೆ ಮಾಡ್ಬೋದು ಮುಂದೆ ಕೆಲಸ ನಡೀತಾ ಇರುತ್ತೆ ಎಲ್ಲ ದೇವಸ್ಥಾನ ನಡೆಯೋದು ಹಾಗೇ ಹಾಗೆ ನಾವು ಪೂರ್ಣ ಒಂದು ನೆಲಮಹಡಿಯ ಕೆಲಸವನ್ನು ಪೂರ್ಣ ಮುಗಿಸ್ತೀವಿ ಮುಗಿಸಿ ಇದು ಡಿಸೆಂಬರ್ ಹೊತ್ತಿಗೆ ನೆಲಮಹಡಿಯ ಕೆಲಸ ಮುಗಿದೋಗುತ್ತೆ ಗ್ರೌಂಡ್ ಫ್ಲೋರ್ ಅದು ಮುಗಿಯತ್ತೆ ಎಲ್ಲವೂ ಕಲ್ಲಿಂದ ಆಗಬೇಕಾಗಿತ್ತು ಅದಾದ ಕೂಡಲೇ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಅಂದರೆ ಈ ಡಿಸೆಂಬರ್ ಅಲ್ಲ ಈ ಜನವರಿ ಅಲ್ಲ ಮುಂದಿನ ಜನವರಿ ಈಗ ಎರಡು ಸಾವಿರದ ಇಪ್ಪತ್ತೆರಡು ನಡೀತಾ ಇದೆ ಇಪ್ಪತ್ತ್ಮೂರು ಅಲ್ಲ ಇಪ್ಪತ್ತ್ನಾಲ್ಕು ಜನವರಿ ಮಕರ ಸಂಕ್ರಮಣ ಉತ್ತರ ಉತ್ತರಾಯಣ ಪರ್ವಕಾಲದ ಸಂದರ್ಭದಲ್ಲಿ ಒಳ್ಳೆಯ ಮುಹೂರ್ತದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಷ್ಟರೊಳಗೆ ಗ್ರೌಂಡ್ ಫ್ಲೋರ್ ಪೂರ್ಣ ಮುಗಿಯತ್ತೆ ಅನ್ನುವಂಥ ವಿಶ್ವಾಸ ನಮ್ಮದು ಉಳಿದ ಕೆಲಸಕ್ಕೆ ಇನ್ನೂ ಒಂದು ಅದರ ಜೊತೆಗೆ ಇನ್ನೂ ಬೇರೆ ಬೇರೆ ಪರ್ಕೋಟ ಅಂದರೆ ಪ್ರಾಕಾರ ಬರಬೇಕು ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಪಾವುಳಿ ಅಂತ ಕರೀತಾರೆ ಮಂದಿರದಲ್ಲಿ ದೇವಸ್ಥಾನ ಅದರ ಸುತ್ತಲೂ ಓಡಾಡುವಂಥ ಒಂದು ಜಾಗ ಇರುತ್ತೆ ಅದರಲ್ಲಿ ಪ್ರದಕ್ಷಿಣೆನೂ ಮಾಡ್ಬೋದು ಆ ಥರ ಪ್ರಾಕಾರ ಕರಿಬೋದು ಅದು ಆರೂವರೆ ಎಕರೆ ಭೂಮಿಯಲ್ಲಿ ನಿರ್ಮಾಣ ಆಗ್ತಾಯಿದೆ ಏಳ್ನೂರೈವತ್ತು ಮೀಟರ್ ಉದ್ದದ ಒಂದು ಈ ಪ್ರಾಕಾರ ಇದು ಅದರ ನಿರ್ಮಾಣ ಎಲ್ಲ ಮುಗಿಲಿಕ್ಕೆ ಇನ್ನೂ ಎರಡೂವರೆ ಮೂರು ವರ್ಷ ಬೇಕಾಗ್ಬೋದು ಇನ್ನೊಂದು ಒಂದು ಒಳ್ಳೆ ಕೆಲಸ ಆಗಬೇಕಂದ್ರೆ ಸಾವಿರಾರು ಕೈಗಳ ಜೊತೆ ಸೇರಬೇಕು ಅಂತಾರೆ ಆ ಥರ ನಿಮ್ಮ ಜೊತೆ ಸೇರಿದಂಥ ಕೈಗಳು ಯಾವುದು ಎಲ್ಲಿ ಆರಂಭ ಆಯಿತು ಎಲ್ಲಿಗೆ ನಡ್ಕೊಂಡು ಬಂದಿದ್ದೀರಾ ಆಮೇಲೆ ದೇಣಿಗೆ ವಿಚಾರವಾಗಿ ಕೂಡ ನಾನು ಕೇಳ್ಪಟ್ಟಿದ್ದೀನಿ ಸರ್ ರಾಷ್ಟ್ರಾದ್ಯಂತ ಅಲ್ಲ ವಿದೇಶಗಳಿಂದಲೂ ನಮ್ಮ ದೇವನಿಗೆ ಅರ್ಪಿಸಿ ಅಂತ ಕೊಡ್ತಾ ಇದ್ದಾರಂತೆ ಎಷ್ಟು ಸಂಗ್ರಹ ಆಗಿದೆ ಎಷ್ಟು ಬೇಕಾಗಿದೆ ಇನ್ನು ಅಂತ ಮೊದಲನೇದಾಗಿ ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತು ಫೆಬ್ರವರಿಯಲ್ಲಿ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಅಂತ ಒಂದು ಟ್ರಸ್ಟನ್ನು ನಿರ್ಮಾಣ ಮಾಡ್ತು ಸೊ ಆ ಟ್ರಸ್ಟಿನ ಎಲ್ಲ ಸದಸ್ಯರು ಸೇರಿಕೊಂಡು ಅದರಲ್ಲಿ ನಮ್ಮ ಕರ್ನಾಟಕದ ಪೇಜಾವರ ಸ್ವಾಮಿಗಳು ಅಂದರೆ ಇಂದಿನ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳು ಒಬ್ಬರು ಟ್ರಸ್ಟಿ ದಕ್ಷಿಣ ಭಾರತದಿಂದ ಅವರು ಏಕಮೇವ ಟ್ರಸ್ಟಿ ಅದ ಅಂದರೆ ಸ್ವಾಮೀಜಿಗಳಲ್ಲಿ ಇನ್ನೊಬ್ಬರು ಚೆನ್ನೈನ ಒಬ್ಬರು ವಕೀಲರು ನಮ್ಮ ಈ ಟ್ರಸ್ಟ್ನಲ್ಲಿದ್ದಾರೆ ಅದು ಬಿಟ್ಟರೆ ಬಾಕಿ ಎಲ್ಲ ಉತ್ತರ ಪ್ರದೇಶದ ಸಂತರು ನಮ್ಮ ಈ ಕಾರ್ಯದಲ್ಲಿ ವಿಶೇಷವಾಗಿ ನ್ಯಾಯಾಲಯ ಹೋರಾಟದಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದಂಥ ಚಂಪತ್ರಾಯ ನಮ್ಮ ಸಂಘದ ಪ್ರಚಾರಕರು ವಿಶ್ವ ಹಿಂದೂ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು ಈ ವಿಶ್ವ ಹಿಂದೂ ಪರಿಷತ್ತಿನ ಉಪಾಧ್ಯಕ್ಷರು ಅವರು ಈ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿ ನೃಪೇಂದ್ರ ಮಿಶ್ರಾ ಅಂತ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಿಗೆ ಮೋದಿಯವರಿಗೆ ಸಹಾಯಕ ಆಗಿದ್ದರು ಅವರು ಇದರ ನಿರ್ಮಾಣದ ಪ್ರಮುಖರಾಗಿ ಕೆಲಸ ಮಾಡ್ತಿದ್ದಾರೆ ಅದರ ಜೊತೆಗೆ ಬೇರೆಯವರೆಲ್ಲ ಇದ್ದಾರೆ ಅಯೋಧ್ಯೆಯವರೇ ಇಬ್ಬರಿದ್ದಾರೆ ಒಬ್ಬರು ಡಾಕ್ಟರ್ ಅನಿಲ್ ಮಿಶ್ರಾ ಅಂತ ಇನ್ನೊಬ್ಬರು ಅಲ್ಲೇ ಅಲ್ಲಿನ ರಾಜರು ಅವರಿಬ್ಬರೂ ಇದರೊಳಗೆ ಇದ್ದಾರೆ ಇದರ ಜೊತೆಗೆ ಬೇರೆಯವರು ಇದ್ದಾರೆ ಎಲ್ಲರೂ ಸೇರಿಕೊಂಡು ಈ ಮಂದಿರದ ನಿರ್ಮಾಣದ ಕೆಲಸ ನಡೀತಾ ಇದೆ ದೇಶಾದ್ಯಂತ ಕಳೆದ ವರ್ಷ ಜನವರಿಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ನಿಧಿ ಸಂಗ್ರಹ ಅಭಿಯಾನ ಸಂಘದ ನೇತೃತ್ವದಲ್ಲಿ ಸಮಾಜದ ಅನೇಕ ಜನರ ನೇತೃತ್ವದಲ್ಲಿ ನಡೀತು ಅದರ ಪರಿಣಾಮವಾಗಿ ನಮಗೆ ಮೂರು ಸಾವಿರದ ಎರಡು ನೂರು ಕೋಟಿ ರೂಪಾಯಿ ನಿಧಿ ಬಂದಿದೆ ಅದಾದಮೇಲೆ ಬರ್ತಾನೇ ಇದೆ ನಿಧಿ ಬರೋದಕ್ಕೇನು ತೊಂದರೆ ಇಲ್ಲ ನಮ್ದು ಇನ್ನು ಎಫ್ ಸಿ ಆರ್ ಐ ಇರೋದರಿಂದ ನಾವು ವಿದೇಶಿ ಹಣವನ್ನು ಸದ್ಯಕ್ಕೆ ತೊಗೊಳ್ತಾ ಇಲ್ಲ ಯಾವುದೇ ಒಂದು ಸಂಸ್ಥೆಗೆ ಎಫ್ ಸಿ ಆರ್ ಐ ಅಂದರೆ ವಿದೇಶದ ಹಣವನ್ನು ತೊಗೊಳ್ಬೇಕಾದ್ರೆ ಅನುಮತಿ ಬೇಕು ಅದಕ್ಕೆ ಮೂರು ವರ್ಷ ಆಗಿರಬೇಕು ಟ್ರಸ್ಟಿಗೆ ನಮ್ಮದು ಇನ್ನೂ ಮೂರು ವರ್ಷ ಆಗಿಲ್ಲ ಮೂರು ವರ್ಷ ಆದ ನಂತರ ನಾವು ಅಪ್ಲೈ ಮಾಡ್ತೀವಿ ಎಫ್ ಸಿ ಆರ್ ಐ ಆದಮೇಲೆ ವಿದೇಶದ ಹಣವನ್ನು ಸಾ ತೊಗೋಬೋದು ಈಗ ಸದ್ಯಕ್ಕೆ ಭಾರತದ ಹಣ ನಮಗೆ ಬರ್ತಾಯಿದೆ ಎಲ್ಲ ದೇಶದ ಎಲ್ಲ ಮೂಲೆಯಿಂದ ಬಂದಿದೆ ಎಲ್ಲ ಜಾತಿಯವರು ಕೊಟ್ಟಿದ್ದಾರೆ ಎಲ್ಲ ವರ್ಗದವರು ಕೊಟ್ಟಿದ್ದಾರೆ ಸಾಮಾನ್ಯ ಬಡವರು ಹತ್ತು ರೂಪಾಯಿ ಕೊಟ್ಟಿದ್ದಾರೆ ಅನುಕೂಲಸ್ಥರು ಕೋಟ್ಯಾದ ರೂಪಾಯಿ ಕೊಟ್ಟಿದ್ದಾರೆ ಎಲ್ಲರೂ ಸಹ ಭಕ್ತರು ರಾಮ್ ಭಕ್ತರು ಇದಕ್ಕೆ ಸಹಾಯವನ್ನು ಮಾಡಿದ್ದಾರೆ ಸರ್ ಮತ್ತೊಂದು ಪ್ರಶ್ನೆ ನೀವು ಪಾಯಿಂಟ್ ಹೇಳಿದ್ರಿ ಅದನ್ನು ಒಂದು ಸ್ವಲ್ಪ ಮತ್ತೊಂದಿಷ್ಟು ನೀವು ಡೀಟೇಲಾಗಿ ಹೇಳಬೇಕಾ ಅಂತ ಕೇಳ್ಕೊಳ್ತೀನಿ ಏನಂದರೆ ಈ ಉತ್ತರ ಕರ್ನಾಟಕದ ಕಡೆ ಹಿಂದೂ ಮುಸ್ಲಿಮ್ ಅಂತ ಭೇದ ಭಾವ ಇರಲಿಲ್ಲ ಈಗ ನೀವು ಸಣ್ಣವರಿದ್ದಾಗಲೂ ಇದ್ದಾಗಲೂ ಕೂಡ ಹಿಂದೂ ಮುಸ್ಲಿಮ್ ಭೇದ ಭಾವ ಇರಲಿಲ್ಲ ಅದೊಂದು ಕಾರಣದಿಂದ ಅದು ಹುಟ್ಕೊಳ್ತು ಅಲ್ಲಿ ಡಿಫ್ರೆನ್ಸ್ ಸ್ಟಾರ್ಟ್ ಆಯಿತು ಮುಸ್ಲಿಮರು ಕೂಡ ರಾಮ ಜನ್ಮಭೂಮಿಗೆ ದೇಣಿಗೆ ಕೊಟ್ಟಿದ್ದಾರಾ ಕೊಟ್ಟಿದ್ದಾರೆ ನಾವು ಮುಸಲ್ಮಾನರು ಕೊಟ್ಟಿದ್ದಾರೆ ಇಲ್ಲ ಅಂತ ಪ್ರತಿಯೊಬ್ಬರದ್ದು ಒಟ್ಟು ಹನ್ನೆರಡು ಕೋಟಿ ಪರಿವಾರಗಳಿಂದ ನಮ್ಗೆ ಹಣ ಬಂದಿದೆ ಅದರಲ್ಲಿ ಮುಸಲ್ಮಾನರು ಕೊಟ್ಟಿದ್ದಾರೆ ನಾನು ಬೇರೆ ಬೇರೆ ಮನೆ ಮನೆಗೆ ಹೋದಾಗ ನಡುವೆ ನಡುವೆ ಮುಸಲ್ಮಾನರು ಮನೆ ಬಂದಾಗ ಅವರೆಲ್ಲ ಕೊಟ್ಟಿದ್ದಾರೆ ನಾವು ಸ್ಪೆಸಿಫಿಕಲಿ ಮುಸಲ್ಮಾನರಿಂದ ಹಣ ತೊಗೊಳ್ಬೇಕು ಅಂತ ಹೊರಟಿಲ್ಲ ಅದು ಬಂದಿದ್ದೆಲ್ಲ ಸ್ವೀಕಾರ ಮಾಡ್ತಿದ್ದೀವಿ ಎಲ್ಲರೂ ಕೊಟ್ಟಿದ್ದಾರೆ ಓಕೆ ಸರ್ ಈಗ ಭಾರತ ದೇವಾಲಯಗಳಿಗೆ ಎಷ್ಟು ಆಗಿದೆ ಅನ್ನೋದು ನಾವು ಸ್ಕೂಲಲ್ಲಿರುವಾಗಿಂದ ಓದ್ಕೊಂಡು ಬಂದಿದ್ದೇವೆ ಒಂದೊಂದು ರಾಜ್ಯಕ್ಕೆ ಹೋದರೂ ಒಂದೊಂದು ಡಿಸೈನ್ ಇರುತ್ತೆ ಅದರ ಇತಿಹಾಸ ಬೇರೆ ಇರುತ್ತೆ ಈಗ ಸೋಮನಾಥನ್ ಬಗ್ಗೆ ಹೇಳ್ತಿದ್ರಿ ಅದರದ್ದೇ ಪ್ರಾಕಾರ ಬೇರೆ ಥರ ಒಂದೊಂದು ಜ್ಯೋತಿರ್ಲಿಂಗದ್ದು ಪ್ರಾಕಾರ ಬೇರೆ ಥರ ಇದೆ ಈಗ ಹೌ ಡಿಫ್ರೆಂಟ್ ಇಸ್ ಇಟ್ ಯಾಕಂದರೆ ವಿದೇಶಗಳಿಂದಲೂ ಬಂದು ಈಗ ನೋಡ್ತಾರೆ ಅಯೋಧ್ಯೆ ಬರೀ ಭಾರತಕ್ಕೆ ಮಾತ್ರ ಸೀಮಿತ ಆಗಿಲ್ಲ ವಿಶ್ವಕ್ಕೆ ಸೀಮಿತ ಆಗಿರೋದ್ರಿಂದ ಅವ್ರ ತಲೆಯಲ್ಲೂ ಇರ್ಬೋದು ಏನು ವಿಶೇಷತೆ ಇರ್ಬೋದು ಇಲ್ಲಿ ನಾನು ಯಾಕೆ ಬರಬೇಕು ನೋಡೋದಕ್ಕೆ ಅಂತ ನೀವಲ್ಲಿ ಪ್ರತಿದಿನದ ಡೆವಲಪ್ಮೆಂಟ್ ನೋಡ್ತಿರೋದ್ರಿಂದ ಯಾವ ಥರ ಡಿಫ್ರೆಂಟ್ ಆಗಿರುತ್ತೆ ಸರ್ ಇದು ನಾವು ನಾಗರಿ ಶೈಲಿಯಲ್ಲಿ ದೇವಸ್ಥಾನವನ್ನು ಕಟ್ತಾ ಇದ್ದೀವಿ ನಮ್ಮ ದೇವಸ್ಥಾನಕ್ಕೆ ಪ್ರಾಕಾರ ಇದೆ ಅದನ್ನು ಆವಾಗಲೇ ಹೇಳಿದೆ ಏಳ್ನೂರೈವತ್ತು ಮೀಟರ್ ಉದ್ದದ ಪ್ರಾಕಾರ ಇದೆ ಆಯತಾಕಾರದ ನಿರ್ಮಾಣವಾಗ್ತಾಯಿದೆ ಅಲ್ಲಿ ನಮ್ಮ ಎಂಟ್ರನ್ಸ್ ಶುರುವಾಗುತ್ತೆ ನಮ್ಮ ದೇವಸ್ಥಾನ ಮೂರು ಮಹಡಿಯ ದೇವಸ್ಥಾನ ಮೊದಲನೇ ಮಹಡಿಯಲ್ಲಿ ರಾಮ ಬಾಲಸ್ವರೂಪದಲ್ಲಿರ್ತಾನೆ ಅದಾದ ಮೇಲೆ ಅಂದರೆ ನೆಲಮಹಡಿಯಲ್ಲಿ ಮೊದಲನೇ ಮಹಡಿಯಲ್ಲಿ ರಾಮ ದರ್ಬಾರ್ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಹನುಮಾನ್ ಸಹಿತ ಸೀತಾಮಾತೆ ಸಹಿತವಾಗಿ ರಾಮ ದರ್ಬಾರ್ ಅಂದರೆ ರಾಮ ಸಿಂಹಾಸನದಲ್ಲಿ ಕೂತಂಥ ರಾಮನ ಒಂದು ಇದು ಇದು ವಿಶೇಷ ಇದು ಎರಡನೇ ಮಹಡಿನೂ ಇರತ್ತೆ ಅಂದರೆ ಎತ್ತರವನ್ನು ಕೊಡಲಿಕ್ಕೆ ನಾವು ಮೂರು ಮಹಡಿಯ ದೇವಸ್ಥಾನವನ್ನು ಕಟ್ತಾ ಇದ್ದೀವಿ ಮೂರು ಮಹಡಿಯಲ್ಲಿ ನಮ್ಮ ದೇವಸ್ಥಾನ ಇರುತ್ತೆ ನೂರ ಅಡಿ ಎತ್ತರದ ಶಿಖರ ಇದೆ ನಮ್ಮದು ಈ ಥರ ಇದರದ್ದೇ ಆದಂಥ ವಿಶೇಷತೆ ನಾಗರಿ ಶೈಲಿಯಲ್ಲಿರೋದರಿಂದ ತುಂಬ ಚೆನ್ನಾಗಿ ಮೂಡು ಬರುತ್ತೆ ಇಷ್ಟು ದೊಡ್ಡ ದೇವಸ್ಥಾನ ಉತ್ತರ ಭಾರತದಲ್ಲಿ ಇಲ್ಲ ಅಂತ ಹೇಳ್ಬೋದು ವಿಶೇಷವಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಆರೂವರೆ ಎಕರೆ ಭೂಮಿಯಲ್ಲಿ ಕೇವಲ ಮಂದಿರ ಮತ್ತು ಅದರ ಪ್ರದಕ್ಷಿಣ ಮಾರ್ಗ ಇದು ನಿರ್ಮಾಣವಾಗ್ತಾ ಇದೆ ಸರಿ ಒಂದಿಷ್ಟು ದೇವಾಲಯಗಳಲ್ಲಿ ಏನು ಮಾಡಿದ್ದಾರೆ ನಾನು ನೋಡಿರೋ ದೇವಾಲಯಗಳಲ್ಲಿ ಒಂದು ಎಲ್ ಇ ಡಿ ವಾಲ್ ಹಾಕಿರ್ತಾರೆ ಅಥವಾ ಒಂದಿಷ್ಟು ಇಟ್ಟಿರ್ತಾರೆ ಇತಿಹಾಸವನ್ನು ತೋರಿಸುವಂಥ ಪ್ರಯತ್ನ ಮಾಡ್ತಾರೆ ಅಕ್ಷರಧಾಮ ಫಾರ್ ಎಕ್ಸಾಂಪಲ್ ಸರ್ ಅಲ್ಲಿ ನೀವು ದೇವಾಲಯದಲ್ಲಿ ಇದ್ದೀರಾ ಅನ್ನೋ ಒಂದು ಫೀಲಿಂಗ್ ಸಿಗೋದಿಲ್ಲ ಆ ರೀತಿ ಇಲ್ಲಿ ಏನಾದರೂ ಈಗ ಸದ್ಯಕ್ಕೆ ಪ್ಲ್ಯಾನ್ ಮಾಡಿದಾರಾ ನಮ್ಮ ದೇವಸ್ಥಾನದಲ್ಲಿ ಒಂದಂತೂ ಮೂಲ ಮಂದಿರ ಇರುತ್ತೆ ಅದರ ಹೊರಗಡೆಗೆ ನಾನು ಈಗಾಗಲೇ ಹೇಳಿದೆ ಆ ಪ್ರಾಕಾರದಲ್ಲಿ ಆರು ದೇವಸ್ಥಾನ ಬರ್ತಾಯಿದೆ ಮತ್ತು ದೇವಸ್ಥಾನದ ಲೋವರ್ ಪ್ಲಿಂತ್ ಇದೆ ಒಂದು ಅದರ ಪಕ್ಕದಲ್ಲಿ ಒಟ್ಟು ನಮ್ಮ ದೇಶದ ಮಹಾಪುರುಷರು ರಾಮಾಯಣಕ್ಕೆ ಸಂಬಂಧ ರಾಮಾಯಣದ ಕುರಿತಂತೆ ಅನೇಕ ಮಹಾಪುರುಷರು ಪ್ರಯತ್ನವನ್ನು ಮಾಡಿದ್ದಾರೆ ಅವರೆಲ್ಲರ ಚಿತ್ರಣ ಬರುತ್ತೆ ಹಾಗೆಯೇ ನಾನೀಗ ಹೇಳಿದಂಥ ಪ್ರಾಕಾರದಲ್ಲಿ ರಾಮನ ಜೀವನದ ಚಿತ್ರಣ ಬರುತ್ತೆ ಅದು ನಮ್ಮ ವಿಶೇಷ ಇದು ಎರಡೂ ಸಹ ನಾವು ಜನಕ್ಕೆ ತೋರಿಸೋರಿದ್ದೀವಿ ಅಂದರೆ ಸಂಸ್ಕೃತಿಯ ಚಿತ್ರಣವನ್ನು ತೋರಿಸ್ತೀವಿ ರಾಮನ ಜೀವನದ ಚಿತ್ರಣ ಇದರಲ್ಲಿ ತೋರಿಸ್ತೀವಿ ವಿದೇಶಗಳಿಂದ ಜನ ಬರೋದ್ರಿಂದ ನಾ ಈ ಪ್ರಶ್ನೆ ಕೇಳಲೇಬೇಕು ಸರ್ ಅಲ್ಲಿ ಟೂರ್ ಟೂರಿಸಂ ಯಾವ ರೀತಿ ಡೆವಲಪ್ ಮಾಡ್ತೀರಾ ಅದ್ರ ಜೊತೆಗೆ ಗೈಡ್ಗಳು ಕೂಡ ಬರೀ ಇಂಗ್ಲೀಷ್ ಒಂದೇ ಅಲ್ಲ ಹಲವಾರು ಭಾಷೆಗಳು ಗೊತ್ತಿರುವಂಥ ಗೈಡ್ಗಳು ಕೂಡ ಅವಾಗ ಅವಶ್ಯಕತೆಗೆ ಬೀಳ್ತಾರೆ ಏನು ಪ್ಲ್ಯಾನ್ ಮಾಡಿದ್ದೀರಾ ಸರ್ ಈ ಇದೆಲ್ಲವೂ ಸರ್ಕಾರದ ಕೆಲಸ ಎಲ್ಲವನ್ನು ನಾವು ಮಾಡೋಕ್ಕಾಗಲ್ಲ ದೇವಸ್ಥಾನದಿಂದ ಏನು ಮಾಡ್ಬೋದು ಅನ್ನೋದ್ರ ಚಿಂತನೆ ನಡೆದಿದೆ ಕೆಲವರಾದರೂ ಗೈಡ್ ನಮ್ಮ ಕಡೆಯಿಂದ ಇರಬೇಕು ಅನ್ನೋದು ಇಡೀ ಸಮಾಜವನ್ನು ನಿಯಂತ್ರಣ ಒಂದು ಟ್ರಸ್ಟ್ ಮಾಡೋಕ್ಕಾಗಲ್ಲ ಅದಕ್ಕಾಗಿ ಕೆಲವು ಗೈಡ್ ಹೇಗಿರಬೇಕು ಏನೇನು ತೋರಿಸ್ಬೇಕು ಅನ್ನೋದ್ರ ಕುರಿತಂತೆ ನಾವು ಒಂದಷ್ಟು ಪ್ರಯತ್ನವನ್ನು ಮಾಡ್ತಿದ್ದೀವಿ ಆದರೆ ನಮ್ಮ ಹತ್ರ ಸಮಯ ಇದೆ ಈಗಾಗಲೇ ಭಕ್ತರು ಬರುವಂಥವ್ರ ಸಂಖ್ಯೆ ಜಾಸ್ತಿ ಆಗಿದೆ ನಾವು ಇದನ್ನು ಪ್ರವಾಸಿ ತಾಣ ಮಾಡಲಿಕ್ಕೆ ಹೊರಟಿಲ್ಲ ಶ್ರದ್ಧಾಸ್ಥಾನ ಮಾಡಲಿಕ್ಕೆ ಹೊರಟಿದ್ದೀವಿ ವಿದೇಶದಿಂದ ಬರಲಿ ಎಲ್ಲಿಂದೇ ಬರಲಿ ಅವ್ರು ಶ್ರದ್ಧಾಸ್ಥಾನವಾಗಿ ಅಯೋಧ್ಯೆಯನ್ನು ನೋಡಬೇಕು ಅಯೋಧ್ಯೆಯಲ್ಲಿ ನೋಡಬೇಕಾದ್ರೆ ಸರಿಯೂಗೆ ಹೋಗಬೇಕು ಸರಿಯು ದರ್ಶನ ಮಾಡದೇ ಅಂದರೆ ಅಯೋಧ್ಯೆಯ ಪುಣ್ಯ ಲಭಿಸೋದಿಲ್ಲ ಸರಿಯು ಶ್ರೇಷ್ಠವಾದಂಥ ನದಿ ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಸರಿಯು ವರ್ಣನೆ ಮಾಡಿದ್ದಾರೆ ಅದರ ಪಕ್ಕದಲ್ಲಿ ರಾಮನ ಅಂದರೆ ಅಯೋಧ್ಯೆ ನಿರ್ಮಿತವಾಗಿದೆ ಅದರಿಂದಾಗಿ ಅಯೋಧ್ಯೆಗೊಂದು ಮಹತ್ವ ಸಿಕ್ಕಿದೆ ಎರಡನೇದು ಹನುಮಾನ್ ಗಡಿ ಹನುಮಾನ್ ಇಲ್ಲದೆ ರಾಮಿಲ್ಲ ಅದನ್ನು ದರ್ಶನ ಮಾಡಬೇಕು ಮೂರನೇದು ರಾಮ ಮಂದಿರ ಇದು ಮೂರು ಇದರ ಜೊತೆಗೆ ಇನ್ನೂ ಅನೇಕ ನಿರ್ಮಾಣವಾಗ್ತಾಯಿದೆ ಜನ ಬರಬೇಕು ನೋಡಬೇಕು ಇದನ್ನೆಲ್ಲ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ಊರಿನ ಜನಗಳೇ ಒಳ್ಳೆ ರೀತಿಯಲ್ಲಿ ಇದಕ್ಕೆ ಸಹಕಾರವನ್ನು ಕೊಡ್ತಿದ್ದಾರೆ ಅನೇಕ ಜನ ಗೈಡ್ಗಳು ಈಗಲೂ ಇದ್ದಾರೆ ಅವರು ಅನೇಕ ಭಾಷೆ ಮಾತಾಡ್ತಾರೆ ನಮ್ಮ ಕಡೆಯಿಂದ ಒಂದಷ್ಟು ಪ್ರಯತ್ನ ಮುಂದೆ ನಡೆಯೋದಿಲ್ಲ ಸರಿಗ ದೇವಾಲಯದ ಬರೋ ದಾರಿಗಳಲ್ಲಿ ಡೆವಲಪ್ಮೆಂಟ್ ಆಗಬೇಕು ನೀವು ಕೂಡ ಸರ್ಕಾರ ಜೊತೆ ಪ್ರತಿದಿನ ಮಾತಾಡ್ತಿರೋದ್ರಿಂದ ಅವ್ರಿಗೆ ಏನೆಲ್ಲ ಸಲಹೆಗಳನ್ನ ಕೊಟ್ಟಿದ್ದೀರಾ ಯಾವೆಲ್ಲ ಏರಿಯಾಗಳನ್ನ ಯಾವ ರೀತಿ ಡೆವಲಪ್ ಮಾಡಬೇಕು ಅಂತ ಏನಾದರೂ ರಿಕ್ವೈರ್ಮೆಂಟ್ಸ್ ಇಟ್ಟಿದ್ದೀರಾ ಸರ್ ಅವ್ರ ಮುಂದೆ ಅಯೋಧ್ಯೆ ಬಾಳ ಚಿಕ್ಕ ಊರು ಅಂದರೆ ದೊಡ್ಡ ಊರು ಸಿಟಿ ಭಾಳ ಚಿಕ್ಕದು ಈಗ ಉದಾಹರಣೆಗೆ ಕಾಶಿ ಮಥುರಾ ಇವೆಲ್ಲ ದೊಡ್ಡ ದೊಡ್ಡ ನಗರಗಳು ಅಯೋಧ್ಯೆ ಇರೋದೇ ಚಿಕ್ಕದು ಒಂದು ಐವತ್ತು ಸಾವಿರ ಜನಸಂಖ್ಯೆ ಊರದು ಮೊದಲು ಫೈಜಾಬಾದ್ ಅಂತಿತ್ತು ಈಗ ಅದನ್ನು ಅಯೋಧ್ಯೆ ಮಾಡಿದ್ದಾರೆ ಜಿಲ್ಲಾ ಕೇಂದ್ರ ಅದನ್ನೂ ಸೇರಿಸಿದರೆ ಮೂರು ಲಕ್ಷ ಅಷ್ಟೇ ಜನಸಂಖ್ಯೆ ರಾಮನ ಮಂದಿರ ಇರುವಂಥ ಪ್ರದೇಶ ಅಯೋಧ್ಯ ಧಾಮ್ ಅದು ಹಳ್ಳಿಯ ರೀತಿಯಲ್ಲಿದೆ ಅದು ಡೆವಲಪ್ ಆಗಬೇಕು ರಸ್ತೆಗಳು ಅಗಲಾಗ್ತಾಯಿದೆ ಸರ್ಕಾರ ಅದನ್ನು ಅಗಲ ಮಾಡ್ತಾ ಇದೆ ನೇರ ಮಾಡ್ತಾಯಿದೆ ಅದಕ್ಕಾಗಿ ಅನೇಕ ಅಂಗಡಿಗಳನ್ನೆಲ್ಲ ತೆಗೆದು ಅವರಿಗೆಲ್ಲ ಬೇರೆ ವ್ಯವಸ್ಥೆ ಮಾಡುವಂಥ ಪ್ರಯತ್ನಗಳು ನಡೀತಾ ಇದೆ ಸರ್ಕಾರದ್ದು ಬಹಳ ಒಳ್ಳೆಯ ಯೋಜನೆ ನಡೀತಾ ಇದೆ ನಮ್ಮ ಜೊತೆಗೂ ಚರ್ಚೆ ನಡೆಯುತ್ತೆ ಇದರ ಜೊತೆಗೆ ಹೊಸ ಅಯೋಧ್ಯೆಯನ್ನು ಡೆವಲಪ್ ಮಾಡಬೇಕು ಅಂತ ಸರ್ಕಾರದ ಯೋಜನೆಯಲ್ಲಿ ಹನ್ನೆರಡು ನೂರು ಎಕರೆ ಪ್ರದೇಶವನ್ನು ಅವರು ಸುಮಾರು ನಮ್ಮ ರಾಮನ ದೇವಸ್ಥಾನದಿಂದ ಒಂದು ಐದೂವರೆ ಕಿಲೋಮೀಟರ್ ದೂರದಲ್ಲಿ ಹೈವೇ ಪಕ್ಕದಲ್ಲಿ ಜಾಗವನ್ನು ತಗೋತಾ ಇದ್ದಾರೆ ಅಲ್ಲಿ ದೇಶ ವಿದೇಶದ ರಾಜ್ಯಗಳು ದೇಶಗಳು ಅವ್ರ ಮೂಲಕ ಯಾತ್ರಾ ಸ್ಥಳಗಳನ್ನು ಅಂದರೆ ಯಾತ್ರಾ ನಿ ಯಾತ್ರಿ ನಿವಾಸವನ್ನು ನಿರ್ಮಾಣ ಮಾಡುವಂಥ ಪ್ರಯತ್ನ ಆ ಥರದೊಂದು ಯೋಜನೆ ಇದರೊಳಗಿದೆ ಇದ್ರ ಜೊತೆಗೆ ಅಯೋಧ್ಯೆಯಲ್ಲಿ ಸಾವಿರಕ್ಕೂ ಹೆಚ್ಚು ಆಶ್ರಮಗಳಿದ್ದಾವೆ ಆ ಆಶ್ರಮಗಳು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಇಪ್ಪತ್ತು ರೂಮು ಹದಿನೈದು ರೂಮು ಐವತ್ತು ರೂಮು ನೂರು ರೂಮು ಕಟ್ತಾ ಇದ್ದಾರೆ ಹೋಟೆಲುಗಳು ಬರ್ತಾಯಿದೆ ಅವರವರ ಅನುಕೂಲತೆಗೆ ತಕ್ಕಂತೆ ಜನ ಇದನ್ನು ಸ್ವೀಕಾರ ಮಾಡ್ಬೋದು ನಮ್ಮ ಅಪೇಕ್ಷೆ ಇರೋದು ಇದೊಂದು ಪ್ರವಾಸಿ ತಾಣ ಮಾಡದೆ ಶ್ರದ್ಧಾ ತಾಣವಾಗಿ ಡೆವಲಪ್ ಮಾಡಬೇಕು ಅನ್ನೋಂಥ ಪ್ರಯತ್ನ ನಮ್ಮದು ಸರ್ಕಾರ ಜೊತೆ ಮಾತುಕತೆಯಲ್ಲಿದೆ ಓಕೆ ಸರ್ ಮತ್ತೊಮ್ಮೆ ರಾಜಕೀಯದ ಪ್ರಶ್ನೆ ತಗೊಳ್ತೀನಿ ಇಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾಗಿರ್ಬೋದು ಪ್ರಧಾನಿಗಳಾಗಿರ್ಬೋದು ಅವರ ಸಹಕಾರ ನಿಮಗೆ ಈಗ ಅತ್ಯಗತ್ಯ ಯಾವ ರೀತಿ ಸಹಕಾರ ಕೊಡ್ತಿದ್ದಾರೆ ಅಬ್ವಿಯಸ್ಲಿ ಪಾಸಿಟಿವ್ ಆಗಂತೂ ಅಪ್ರೋಚ್ ಇದೆ ಅಷ್ಟು ಮಾತ್ರ ಗೊತ್ತಾಗುತ್ತೆ ಅವರ ಸಹಕಾರ ಇನ್ನೆಲ್ಲ ಯಾವ ಮಾರ್ಗಗಳಲ್ಲಿ ನೀವು ಕೋರ್ತಾ ಇದ್ದೀರಾ ಅಥವಾ ಎಲ್ಲಿ ಏನೋ ಒಂದು ಲ್ಯಾಕ್ ಆಗ್ತಾಯಿದೆ ಇಲ್ಲಿ ಸರಿಯಾಗಬೇಕು ಅಂತ ಏನಾದರೂ ಸೂಚನೆ ಇಲ್ಲ ನಮಗೆ ಸಹಕಾರ ಒಳ್ಳೆ ರೀತಿ ಸಿಕ್ಕಿದೆ ಹಾಗೆ ನೋಡಿದರೆ ನಮಗೆ ಮೂರು ಸರ್ಕಾರ ಸಿಕ್ಕಿದೆ ಕೇಂದ್ರ ಸರ್ಕಾರದ್ದು ಮತ್ತು ಉತ್ತರ ಪ್ರದೇಶ ಸರ್ಕಾರದ್ದು ರಾಜಸ್ಥಾನದ ಕಾಂಗ್ರೆಸ್ ಸರ್ಕಾರದ್ದು ಸಹ ನಮಗೆ ಸಹಾಯ ಸಿಕ್ಕಿದೆ ಬನ್ಸಿ ಪಹಾಡ್ಪುರ್ ಅಂತ ನಾನೇನು ಕಲ್ಲು ಹೇಳಿದೆ ನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ಗನ್ ಫೀಟ್ ನಮ್ಮ ಕಲ್ಲು ಕೇವಲ ಮಂದಿರಕ್ಕೆ ಬೇಕು ಒಂಬತ್ತು ಲಕ್ಷ ಗನ್ ಫೀಟ್ ಕಲ್ಲು ಆ ಒಂದು ಸುತ್ತಲೂ ಕಟ್ಟಬೇಕಾದಂತಹ ಪ್ರಾಕಾರಕ್ಕೆ ಬೇಕು ಅಂದರೆ ಹದಿಮೂರುವರೆ ಲಕ್ಷ ಗನ್ ಫೀಟ್ ಕಲ್ಲು ಬೇಕು ಇದಿಷ್ಟು ಕಲ್ಲುಗಳು ರಾಜಸ್ಥಾನದಿಂದ ಬರಬೇಕು ಅದು ಆ ನಿಷೇಧಕ್ಕೊಳಗಾಗಿತ್ತು ಆ ಪ್ರದೇಶ ಅದನ್ನು ಕೇಂದ್ರ ಸರ್ಕಾರ ಮತ್ತು ರಾಜಸ್ಥಾನ ಸರ್ಕಾರಗಳ ಇಬ್ಬರ ಸಹಯೋಗದಿಂದ ಅದಿವತ್ತು ನಿಷೇಧ ಹೊರಟು ನಮ್ಮ ಕಲ್ಲು ಸಿಗುವಂಗಾಗಿದೆ ಅಧಿಕೃತವಾಗಿ ಕಲ್ಲು ಸಿಗುತ್ತೆ ಶುರುವಾಗಿದೆ ಕೆಲಸ ಇನ್ನು ಉತ್ತರ ಪ್ರದೇಶ ಸರ್ಕಾರ ಎಲ್ಲ ರೀತಿಯಿಂದ ಸಹಕಾರವನ್ನು ನಾವು ನಾವೊಂದಷ್ಟು ನಿಶ್ಚಯ ಮಾಡಿದ್ದೀವಿ ಸರ್ಕಾರದಿಂದ ಯಾವುದೇ ಆರ್ಥಿಕ ಸಹಾಯ ತೊಗೊಳ್ಳೋದಿಲ್ಲ ಯಾವುದೇ ಕನ್ಸಿಷನ್ ಕೇಳಬಾರ್ದು ಅಂತ ನಿಶ್ಚಯ ಮಾಡಿದ್ದೀವಿ ಹಾಂ ನ್ಯಾಯವಾಗಿ ಸಿಗಬೇಕಾದಂಥ ನಮ್ಗೆ ಅನುಕೂಲತೆಗಳನ್ನು ಇದನ್ನು ಸರ್ಕಾರ ಮಾಡಿಕೊಟ್ರೆ ಸಾಕು ಅನ್ನೋ ನಮ್ಮ ಅಪೇಕ್ಷೆ ಅದನ್ನು ಸರ್ಕಾರ ಮಾಡ್ತಾ ಇತ್ತು ಸರ್ ಇನ್ನೊಂದು ಆ ಪ್ರದೇಶ ಸೆನ್ಸಿಟಿವ್ ಆಗಿತ್ತು ಹಲವಾರು ವರ್ಷಗಳ ಕಾಲ ಈ ಸೆನ್ಸಿಟಿವಿಟಿ ವಿಚಾರಕ್ಕೆ ಬಂದಾಗ ಒಂದಿಷ್ಟು ಕೋಮ್ಗಳ ಬಗ್ಗೆ ನಾನು ಹೇಳಬೇಕಾಗತ್ತೆ ಸರ್ ಒಂದಿಷ್ಟು ಜನ ಹೇಳ್ತಾರೆ ಯೋಗಿ ಆದಿತ್ಯನಾಥ್ ಅವ್ರ ಸರ್ಕಾರ ಬರೀ ಹಿಂದೂಗಳ ಪರವಾಗಿದೆ ಅಂತ ಮತ್ತೊಂದು ಕಡೆ ಪ್ರಧಾನಿ ಮೋದಿಗವರು ಅವರು ಕೂಡ ಬರೀ ಹಿಂದುತ್ವವನ್ನೇ ಪಾಲಿಸ್ತಾ ಇದ್ದಾರೆ ಇಲ್ಲಿ ಬೇಕೋ ಬೇಡವೋ ಒಂದಿಷ್ಟು ಜನರಿಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀವಿ ಸೆನ್ಸಿಟಿವ್ ಜಾಗದಲ್ಲಿ ದೇವಾಲಯ ನಿರ್ಮಾಣ ಆಗ್ತಿದೆ ಸೇಫ್ಟಿ ವಿಚಾರವಾಗಿ ನೀವಾಗಲಿ ಸರ್ಕಾರ ಆಗಲಿ ಏನು ಕ್ರಮವನ್ನು ತಗೊಳ್ತಾ ಇದ್ದೀರ ಸರ್ ಈಗ ಈಗಾಗಲೇ ಕಳೆದ ಅನೇಕ ವರ್ಷಗಳಿಂದ ಅಲ್ಲಿ ಸುಮಾರು ಒಂದು ಎರಡು ಸಾವಿರದ ಐದುನೂರು ಪೊಲೀಸರು ಇದನ್ನು ರಕ್ಷಣೆಯನ್ನು ಮಾಡ್ತಾರೆ ಅಯೋಧ್ಯೆಯಲ್ಲಿ ಯಲ್ಲೋ ಝೋನು ಯೆಲ್ಲೋ ಝೋನು ರೆಡ್ ಝೋನು ಎಲ್ಲ ಇದೆ ಹೀಗಾಗಿ ನಮ್ಮ ಪರಿಸರದ ಸುತ್ತಲೂ ಪೊಲೀಸ್ ವ್ಯವಸ್ಥೆ ಇದೆ ಅಯೋಧ್ಯೆ ನಮ್ಮ ದೇವಸ್ಥಾನದ ಹತ್ತಿರ ಬರಲಿಕ್ಕೂ ವಾಹನದ ಪರ್ಮಿಷನ್ ಇಲ್ಲದೆ ಒಳಗೆ ಬರೋ ಹಾಗಿಲ್ಲ ಯಾವುದೇ ವಾಹನ ಪೊಲೀಸ್ ಅನುಮತಿ ಇಲ್ಲದೆ ಒಳಗಡೆ ಬರೋ ಹಾಗಿಲ್ಲ ಒಂದು ಪಾಸ್ ಇರಬೇಕು ಇಲ್ಲ ಅನುಮತಿ ಇರಬೇಕು ಆಗ ಮಾತ್ರ ವಾಹನ ಒಳಗೆ ಬರುತ್ತೆ ಇಷ್ಟು ಪಕ್ಕಾ ವ್ಯವಸ್ಥೆಗಳು ಸರ್ಕಾರದಿದೆ ಹೊರಗಡೆಯಿಂದ ಬರುವಂಥ ಎಲ್ಲ ವೆಹಿಕಲ್ಲು ಚಕ್ಕಾಗೇ ಒಳಗೆ ಬರುತ್ತೆ ಇಷ್ಟು ಸುರಕ್ಷಾ ವ್ಯವಸ್ಥೆ ಇದೆ ಇನ್ನು ನಮ್ಮ ದೇವಸ್ಥಾನದ ಒಳಗಡೆ ಬರಬೇಕು ಅಂದರೆ ಈ ಎಪ್ಪತ್ತೆಕರೆ ಪ್ರದೇಶದ ಒಳಗಡೆ ಎಂಟರ್ ಆಗಬೇಕು ಅಂದರೆ ಮೊಬೈಲು ಬರೋಲ್ಲ ಪೆನ್ನು ಬರಲ್ಲ ಯಾವುದೇ ಇಲೆಕ್ಟ್ರಾನಿಕ್ ಗುಡ್ಸ್ ಬರೋ ಹಾಗಿಲ್ಲ ಯಾವುದೇ ವಸ್ತುವನ್ನು ತರೋ ಹಾಗಿಲ್ಲ ಏರ್ಪೋರ್ಟಲ್ಲಿ ಹೋಗಬೇಕಾದ್ರೂ ಬ್ಯಾಗ್ ತೊಗೊಂಡು ಹೋಗ್ಬೋದು ಇಲ್ಲಿ ಬ್ಯಾಗಿಗೆ ಏನೂ ತೊಗೊಳೋ ಹಾಗಿಲ್ಲ ಕೇವಲ ದುಡ್ಡು ಆಭರಣ ಇಟ್ಕೊಂಡು ನಿಮ್ಮ ಬಟ್ಟೆ ಇಟ್ಕೊಂಡು ಬರ್ಬೋದು ಅಷ್ಟೇ ಇದು ಬಿಟ್ಟು ಇನ್ನೇನೂ ತಗ ಹೂವನ್ನು ತರೋ ಹಾಗಿಲ್ಲ ಪ್ರಸಾದ ಹೊರಗಡೆಯಿಂದ ಬರೋ ಹಾಗಿಲ್ಲ ನಾವೇನೇ ತರೋದಾದರೂ ನಮ್ಮ ಕಡೆಯಿಂದ ವ್ಯವಸ್ಥೆ ಮಾಡಬೇಕು ವ್ಯಕ್ತಿಗಳೆಲ್ಲರೂ ಹೊರಗಡೆ ಅಂತಂದರೆ ನಾಳೆ ತೊಂದರೆ ಆಗ್ಬೋದು ಇಷ್ಟು ಎಚ್ಚರಿಕೆಯನ್ನು ಸರ್ಕಾರ ವಹಿಸ್ತಾ ಇದೆ ನಾವು ಅದಕ್ಕೆ ಪೂರ್ಣ ಸ್ಪಂದನೆ ಕೊಡ್ತಾ ಇದೀವಿ ಸೆಕ್ಯೂರಿಟಿ ಅನ್ನೋ ವಿಷಯ ಇದು ಸರ್ಕಾರದ್ದು ಚೆನ್ನಾಗಿ ಮಾಡ್ತಾಯಿದೆ ಈ ಸಂದರ್ಭದಲ್ಲಿ ಸರ್ ಇನ್ನೊಂದು ಪ್ರಶ್ನೆ ಬಂದಿದ್ದು ಹೆಲ್ತ್ ಫೆಸಿಲಿಟಿ ಕೂಡ ನಾವು ಕೊಡಲೇಬೇಕಾಗುತ್ತೆ ಧಾರ್ಮಿಕ ಕೇಂದ್ರ ಅಂತ ಹೇಳಿದಾಗ ಈಗ ಒಂದಿಷ್ಟು ದೇವಾಲಯಗಳು ನಾವು ನೋಡಿದ್ದೇವೆ ಸರ್ ಕೆಲವೊಂದು ಕಡೆ ಶರ್ಟ್ ಬಿಡೋದಿಲ್ಲ ಶರ್ಟ್ ಹಾಕೋದು ಬೇಡ ಮೇಲ್ವಸ್ತ್ರ ಬೇಡ ಅಂತ ಹೇಳ್ತಾರೆ ಕೆಲವು ಕಡೆ ಮೊಬೈಲ್ ಅಲೋವ್ ಮಾಡೋದಿಲ್ಲ ಇಲ್ಲೂ ಕೂಡ ಅದನ್ನು ಪಾಲಿಸ್ತೀವಿ ಮೊಬೈಲ್ ಅಲೌ ಮಾಡೋದಿಲ್ಲ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಇರೋದಿಲ್ಲ ಆ ಸಂದರ್ಭದಲ್ಲಿ ಮೆಡಿಕಲ್ ಎಮರ್ಜೆನ್ಸಿಗೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಸರ್ ಸದ್ಯಕ್ಕೆ ಈಗ ನಮ್ಮ ಹತ್ರ ಏನೂ ಇಲ್ಲ ಆದರೆ ಹೊಸ ಮಂದಿರ ಆಗುವಾಗ ನಮ್ಮದು ಎಂಟ್ರೆನ್ಸು ಯಾತ್ರಿಗಳ ವ್ಯವಸ್ಥೆ ಏನು ವಸ್ತುಗಳು ಇಡುವಂಥ ಜಾಗ ಇದೆ ಅಲ್ಲೇ ಒಂದು ಹತ್ತು ಬೆಡ್ಡಿನ ಹಾಸ್ಪಿಟಲ್ ಚಿಕ್ಕ ಹಾಸ್ಪಿಟಲ್ ನಿರ್ಮಾಣ ಆಗ್ತಾ ಇದೆ ಅಲ್ಲಿ ಪರ್ಮನೆಂಟ್ ಡಾಕ್ಟರ್ ಇರ್ತಾರೆ ನಮ್ಮ ಮಂದಿರದ ಪಕ್ಕದಲ್ಲೇ ಸರ್ಕಾರದ ಒಂದು ಪ್ರಸಿದ್ಧವಾದಂಥ ಶ್ರೀರಾಮ್ ಹಾಸ್ಪಿಟಲ್ ಇದೆ ಅಲ್ಲಿಂದ ಹಾರ್ಡ್ಲಿ ಒಂದು ಇನ್ನೂರೈವತ್ತು ಮೀಟ್ರು ಹೀಗಾಗಿ ಅದಕ್ಕೆ ಆ್ಯಂಬುಲೆನ್ಸ್ ವ್ಯವಸ್ಥೆ ಇದೆಲ್ಲವೂ ಸಹ ನಮ್ಮ ಹೊಸ ಮಂದಿರದ ಪ್ರಾರಂಭ ಆದಾಗ ಇರುತ್ತೆ ಸರ್ ಈಗ ಯಾವಾಗ ಲೋಕಾರ್ಪಣೆ ಆಗ್ಬೋದು ಸರ್ ಅಂದರೆ ಈಗ ಮೂಲ ವಿಗ್ರಹ ಪ್ರತಿಷ್ಠಾಪನೆ ಅಥವಾ ಭಗವಂತನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡೋದಕ್ಕಿಂತ ನಮ್ಮ ದೇವಸ್ಥಾನ ಸಂಪೂರ್ಣವಾಗಿ ಸಿದ್ಧವಾಗಿದೆ ಎಲ್ಲ ಕೆಲಸ ಮುಗಿದಿದೆ ಅಂತ ಯಾವ ವರ್ಷ ನಾವು ಹೇಳ್ಕೊಳ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಹದಿನೈದರ ನಂತರ ಶ್ರೀರಾಮನ ಬಾಲರೂಪದ ಪ್ರಾಣ ಪ್ರತಿಷ್ಠೆ ಆಗತ್ತೆ ಆದರೆ ಕಾರ್ಯ ಪೂರ್ಣ ಮುಗಿಲಿಕ್ಕೆ ದೇವಸ್ಥಾನದ ಭಾಗ ಇನ್ನೊಂದು ಆರೇಳು ತಿಂಗಳಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಹೊತ್ತಿಗೆ ದೇವಸ್ಥಾನದ ಕೆಲಸ ಪೂರ್ಣ ಮುಗಿಬೋದು ಅದರ ಪ್ರಾಕಾರದ ಕೆಲಸ ಇನ್ನೊಂದು ಆರು ತಿಂಗಳು ಮುಂದಕ್ಕೆ ಹೋಗ್ಬೋದು ಅಷ್ಟು ಎಕ್ಸ್ಟ್ರಾ ಬೇಕಾಗ್ಬೋದು ಇದ್ರ ಜೊತೆಗೆ ಅವಶ್ಯಕತೆ ಇರೋದೆಲ್ಲ ಇದ್ರ ಜೊತೆಗೆ ನಿರ್ಮಾಣ ಆಗ್ತಾ ಇರತ್ತೆ ಮ್ಯೂಸಿಯಮ್ಮು ಇತ್ಯಾದಿ ವಿಷಯಗಳನ್ನು ನಿರ್ಮಾಣ ಮಾಡಬೇಕು ಅದಕ್ಕೊಂದು ಸ್ವಲ್ಪ ಎಕ್ಸ್ಟ್ರಾ ಸಮಯ ಬೇಕಾಗ್ಬೋದು ಇಷ್ಟು ನಮ್ಮ ಯೋಜನೆಗೆ ಸದ್ಯಕ್ಕೆ ಈಗ ದೇವಸ್ಥಾನ ನಿರ್ಮಾಣ ಆಯಿತು ಜನರು ಬರ್ತಾ ಇದ್ದಾರೆ ಉಸ್ತುವಾರಿ ಯಾರ್ದು ಯಾರು ನೋಡ್ಕೊಳ್ಬೇಕು ಯಾರ್ಯಾರಿಗೆ ಯಾವ್ಯಾವ ಜವಾಬ್ದಾರಿಯನ್ನು ಕೊಡಬೇಕು ಈಗ ಇನ್ನೊಂದಿಷ್ಟು ವಿಶ್ವ ಹಿಂದೂ ಪರಿಷತ್ ಅಂದಿದ ತಕ್ಷಣ ಜೊತೆಗೆ ಆರ್ ಎಸ್ ಎಸ್ ಕೂಡ ನಾವು ಸೇರಿಸ್ಕೊಳ್ತೇವೆ ಈಗ ಆರ್ ಎಸ್ ಎಸ್ ಪಾತ್ರ ಏನಾದರೂ ಇರುತ್ತಾ ಇದರಲ್ಲಿ ಸರ್ಕಾರದ ಪಾತ್ರ ಏನಿರುತ್ತೆ ಯಾವ ರೀತಿ ಈಗ ನಿಭಾಯಿಸ್ತಾ ಇದ್ದೀರಾ ಸರ್ ಸರ್ಕಾರ ಸುರಕ್ಷಾ ವ್ಯವಸ್ಥೆ ಮತ್ತು ಟ್ರಾನ್ಸ್ಪೋರ್ಟೇಷನ್ ಬಾಕಿ ಹೊರಗಡೆ ವ್ಯವಸ್ಥೆ ಸರ್ಕಾರದ ಇದ್ದೇ ಇರುತ್ತೆ ಒಳಗಡೆ ಎಲ್ಲ ವ್ಯವಸ್ಥೆಗಳು ಟ್ರಸ್ಟ್ ಮ್ಯಾನೇಜ್ ಮಾಡುತ್ತೆ ರಾಮಜನಮಿ ತೀರ್ಥಕ್ಷೇತ್ರ ಅದರೊಳಗೆ ಸಂಘದವರು ಇದ್ದಾರೆ ಹೊರಗನವರು ಇದ್ದಾರೆ ಈಗ ಟ್ರಸ್ಟ್ನಲ್ಲಿ ಹದಿನೈದು ಜನ ಇದ್ದಾರೆ ಅದರಲ್ಲಿ ಮೂರು ಜನ ಸರ್ಕಾರಿ ಅಧಿಕಾರಿಗಳಿದ್ದಾರೆ ಅವರಿಗೆ ಮತದಾನದ ಅಧಿಕಾರ ಆದರೆ ಅವರು ಅಧಿಕಾರಿಗಳಿದ್ದಾರೆ ಹಾಗೇ ಒಬ್ಬರು ಕನ್ಸ್ಟ್ರಕ್ಷನ್ ಕಮಿಟಿ ಆಗಲೇ ಹೇಳಿದಂಥ ನೃಪೇಂದ್ರ ಮಿಶ್ರಾ ಇದ್ದಾರೆ ಬಾಕಿ ಹನ್ನೊಂದು ಜನ ಇದ್ದಾರೆ ಇವರೆಲ್ಲರೂ ಸೇರಿಕೊಂಡು ಮಂದಿರ ನಿರ್ಮಾಣದ ಕಾರ್ಯ ಮಾಡ್ತಾರೆ ಯಾರೋ ಒಬ್ಬರು ಅಂತಿಲ್ಲ ಮಂದಿರ ನಿರ್ಮಾಣ ಇರ್ಬೋದು ಮುಂದಿನ ವ್ಯವಸ್ಥೆ ಇರ್ಬೋದು ಅದಕ್ಕೊಂದು ಸಣ್ಣ ಮ್ಯಾನೇಜ್ಮೆಂಟ್ ಕಮಿಟಿ ಇರುತ್ತೆ ಅಂದರೆ ಟ್ರಸ್ಟ್ನಲ್ಲೇ ಇರುವ ಮೂರು ನಾಲ್ಕು ಜನ ನಾವು ಒಂದು ಟೋಳಿಯಾಗಿ ಕೆಲಸ ಮಾಡ್ತೀವಿ ನಾಲ್ಕೈದು ಜನರು ಟೀಮ್ ಮಾಡಿಕೊಂಡು ಈ ಕಾರ್ಯವನ್ನು ಮುಂದುವರಿಸ್ತೀವಿ ಒಬ್ಬರೇ ಎಲ್ಲವನ್ನ ನೋಡ್ತಾರೆ ಅನ್ನೋವಂಥ ವ್ಯವಸ್ಥೆ ಇರೋಲ್ಲ ಒಬ್ಬರು ಮಾಡೋಕ್ಕೂ ಸಾಧ್ಯ ಇಲ್ಲ ಒಂದು ಟೀಮ್ ಬೇಕು ಯಾವಾಗಲೂ ಕೆಲಸ ಮಾಡಬೇಕಾದ್ರೆ ಟೀಮ್ ಇರುತ್ತೆ ವಿಶ್ವ ಹಿಂದೂ ಪರಿಷತ್ತು ಆರ್ ಎಸ್ ಎಸ್ಸು ನೇರ ಪಾತ್ರ ಏನೂ ಇರಲ್ಲ ಆದರೆ ಅವರು ಸಹಕಾರ ದೇಶದ ಹಿತದೃಷ್ಟಿಯಿಂದ ಇದ್ದೇ ಇರತ್ತೆ ಮತ್ತು ರಾಮ ಜನ್ಮಭೂಮಿ ಆಂದೋಲನದಲ್ಲಿ ಅವ್ರ ಯೋಗದಾನ ಇರೋದರಿಂದ ಅವ್ರ ಸಹಕಾರ ಇದ್ದೇ ಇರುತ್ತೆ ಸರ್ ಎಲ್ಲೋ ಒಂದು ಕಡೆ ಹಿನ್ನಡೆ ಏನಾದರೂ ಆಯಿತು ನೀವು ನಡ್ಕೊಂಬಂದಿರೋ ದಾರಿ ಇಲ್ಲ ಅಂತ ಅನ್ನಿಸ್ತು ಯಾಕಂದರೆ ಹತ್ತು ಜನ ನಡೀತಿದ್ದಾಗ ಯಾರೊಬ್ಬರು ಹೆಜ್ಜೆ ನಮ್ಮ ಜೊತೆಗೆ ಹಾಕ್ಲಿಕ್ಕಾಗಲ್ಲ ಆವಾಗ ಏನಾದರೂ ವೇಗ ಕಡಿಮೆ ಆಯಿತು ಅಥವಾ ಎಲ್ಲೋ ಒಂದು ಕಡೆ ಹಿನ್ನಡೆ ಆಯಿತು ಅಂತ ಏನಾದರೂ ಅನಿಸಿದ್ದೀನಿ ನಿಮಗೆ ಇಲ್ಲಿವರೆಗೂ ಮಂದಿರ ನಿರ್ಮಾಣದಲ್ಲಿ ನಮ್ಮ ಒಳಗಿನ ಸಮಸ್ಯೆಯಿಂದ ಏನೂ ಆಗಿಲ್ಲ ಆ ಥರ ಸಮಸ್ಯೆ ನಿರ್ಮಾಣ ಆಗೇ ಇಲ್ಲ ಆದರೆ ಸಣ್ಣ ಪುಟ್ಟ ವಿವಾದಗಳನ್ನು ಬೇರೆ ಬೇರೆಯವರು ಬೇರೆ ಬೇರೆ ಕಾರಣಕ್ಕಾಗಿ ಸೃಷ್ಟಿ ಮಾಡ್ತಾ ಇರ್ತಾರೆ ಅದೆಲ್ಲವೂ ಕ್ಷಣಿಕ ಅಷ್ಟೇ ಇಲೆಕ್ಷನ್ ಬಂದಾಗ ವಿವಾದಗಳು ಸೃಷ್ಟಿ ಮಾಡ್ತಾರೆ ನಾವು ಒಂದು ಸಂದರ್ಭದಲ್ಲಿ ನಮ್ಮ ಮೇಲೆ ಆರೋಪಗಳು ಬಂತು ಜಾಗದ್ದು ಆದರೆ ನಮ್ಮೆಲ್ಲವೂ ಶುದ್ಧ ಇದೆ ನಮ್ಮದು ವ್ಯವಹಾರ ಭಾಳ ಶುದ್ಧವಾದ ವ್ಯವಹಾರ ನಮ್ಮ ಹತ್ರ ಚೆಕ್ ಬುಕ್ ಅಕೌಂಟು ಇಲ್ಲ ನಮ್ಮದು ನಮ್ಮದು ವಿದೌಟ್ ಚಿಕ್ ಬುಕ್ ಚೆಕ್ ಬುಕ್ ಅಕೌಂಟು ಅಂದರೆ ನಮ್ಮ ಸೆಕ್ರೆಟ್ರಿ ಹೋಗಿ ಬ್ಯಾಂಕಿಗೆ ಹೋಗಿ ಸಹಿ ಹಾಕಿದ್ರೆ ಮಾತ್ರ ಬ್ಯಾಂಕಿಂದ ಹಣ ಟ್ರಾನ್ಸ್ಫರ್ ಆಗುತ್ತೆ ಕ್ಯಾಶ್ ವ್ಯವಹಾರನೇ ಇಲ್ಲ ಇಷ್ಟು ಶುದ್ಧ ವ್ಯವಹಾರ ನಾವು ಮಾಡ್ತಾಯಿದೀವಿ ಜಿ ಎಸ್ ಟಿ ಕಟ್ಟದೆ ಯಾವುದೇ ವ್ಯವಹಾರ ಮಾಡಲ್ಲ ನಾವು ಅತ್ಯಂತ ಶುದ್ಧ ವ್ಯವಹಾರ ನಾವು ಮಾಡ್ತೀವಿ ಇಷ್ಟಾದರೂ ಆರೋಪಗಳು ಬರ್ತವೆ ಇದ್ರ ಕಾರಣದಿಂದ ಹೊರಗಡೆಯೇ ಕಾರಣದಿಂದ ಬಂದಿದೆ ನಮ್ಮ ಕಾರಣದಿಂದ ಏನೂ ಬಂದಿಲ್ಲ ಈಗ ನಾವು ಇನ್ನಷ್ಟು ಎಚ್ಚರಿಕೆ ವಹಿಸ್ತಾ ಇದ್ದೀವಿ ಯಾಕೆಂದರೆ ನಮ್ಮ ಮೇಲೆ ಇಡೀ ದೇಶದ ವಿಶ್ವದ ಕಣ್ಣಿದೆ ನಾವು ಮಾಡುವಂಥ ಒಂದೊಂದು ಹೆಜ್ಜೆ ಇಡುವ ಹೆಜ್ಜೆ ಮಾಡುವ ಕಾರ್ಯ ಎಲ್ಲ ಕಡೆಯಿಂದ ಕ್ಯಾಮ್ರಾ ಹೇಗೆ ನೋಡ್ತಿರುತ್ತೆ ಹಾಗೆ ನಮ್ಮನ್ನು ನೋಡ್ತಿದ್ದಾರೆ ಭಾಳ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಇದ್ದೀವಿ ಸ್ಲೋ ಬಟ್ ಸ್ಟಡಿ ಈ ಮಾರ್ಗ ಇಟ್ಕೊಂಡು ನಾವು ಮುಂದಕ್ಕೆ ಹೋಗ್ತೇವೆ ಓಕೆ ಸರ್ ಈಗ ನಮ್ಮ ರಾಜ್ಯದ ವಿಚಾರಕ್ಕೆ ಬರ್ತೇನೆ ಸರ್ ಇವತ್ತು ನಮ್ಮ ರಾಜ್ಯದವರೊಬ್ಬರು ವಿಶ್ವ ಹಿಂದೂ ಪರಿಷತ್ನಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಂಡಿದ್ದಾರೆ ಅವರು ನಮ್ಮೊಟ್ಟಿಗಿದ್ದಾರೆ ಅದೇ ರಾಜ್ಯದಿಂದ ಒಂದು ಬೇಡಿಕೆ ಇಟ್ಟಿದ್ದಾರೆ ಸ್ವರ್ಣ ಕಲಾಶವನ್ನು ನಮ್ಮ ರಾಜ್ಯ ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ವಿಚಾರ ಪ್ರಸ್ತಾಪ ಆಗಿದೆ ಮಾತುಕತೆ ಕೂಡ ನಡೆದಿದೆ ಏನಾಗಿದೆ ಸರ್ ಅಲ್ಲಿ ಟ್ರಸ್ಟ್ನಲ್ಲಿ ಪೇಜಾವರ ಸ್ವಾಮಿಗಳು ಈ ವಿಷಯವನ್ನು ಇಟ್ಟಿದ್ದಾರೆ ಅದರಲ್ಲೂ ಸ್ವೀಕಾರ ಆಗಿದೆ ಸ್ವರ್ಣ ಕಲಶ ಆಗೋದು ನಿಶ್ಚಿತ ಇನ್ನೂ ಅಧಿಕೃತವಾಗಿ ನಾವು ಗ್ರೀನ್ ಸಿಗ್ನಲ್ ಅಂತ ಅವರಿಗೆ ಕೊಟ್ಟಿಲ್ಲ ಆದರೆ ಅವರೊಂದು ವಿಚಾರವನ್ನು ಇಟ್ಟಿದ್ದಾರೆ ಟ್ರಸ್ಟ್ನಲ್ಲೂ ಅದರ ಪರಾಮರ್ಶೆ ನಡೀತಾ ಇದೆ ಸ್ವರ್ಣ ಕಲಶ ಆಗುತ್ತೆ ಸ್ವರ್ಣ ಕಲಶ ಆಗೋದು ಇನ್ನೂ ದೂರ ಇರೋದರಿಂದ ಈಗ ನಿರ್ಣಯ ನಾವು ತೊಗೊಂಡಿಲ್ಲ ಅಷ್ಟೇ ಯಾಕೆಂದರೆ ಸ್ವರ್ಣ ಕಲಶ ನಿರ್ಮಾಣ ಕಲಶ ನಿರ್ಮಾಣ ಆಗೋದೇ ಶಿಖರ ಅದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ಹೊತ್ತಿಗೆ ಅಂದರೆ ಇನ್ನೂ ಎರಡು ವರ್ಷ ಇದೆ ನಮ್ಮ ಹತ್ರ ಅದಕ್ಕೆ ಆತುರದ ನಿರ್ಧಾರ ನಾವು ಯಾವುದನ್ನು ಮಾಡಿಲ್ಲ ಮಾಡ್ತೀವಿ ಸರಿ ಈಗ ಮತ್ತೆ ನಮ್ಮ ರಾಜ್ಯದ ವಿಚಾರಣೆ ಕೇಳ್ತೇನೆ ಈಗ ಆ ದೇವಾಲಯದ ನಿರ್ಮಾಣದಲ್ಲಿ ನಮ್ಮ ರಾಜ್ಯದ ಪಾತ್ರ ಏನಿದೆ ಹಾಗೆ ಹೇಳಿದ್ರೆ ನಾನು ಅಲ್ಲಿದ್ದೀನಿ ನೀವು ನಿಮ್ಮ ದೃಷ್ಟಿಯಲ್ಲಿ ಹೇಳಿದ್ರೆ ನಾನೊಬ್ಬ ಪ್ರತಿನಿಧಿಯಾಗಿ ಅಲ್ಲಿದ್ದೀನಿ ನಾನು ಕರ್ನಾಟಕದ ಪ್ರತಿನಿಧಿನೋ ಅಥವಾ ಒಟ್ಟು ಮಂದಿರಕ್ಕಾಗಿ ಕಾರ್ಯಕ್ಕಾಗಿ ನನ್ನನ್ನು ಕಳಿಸಿದ್ದು ಏನು ಬೇಕಾದ್ರೂ ಇಟ್ಕೊಳ್ಬೋದು ಅದು ನಾನೊಬ್ಬ ಇದ್ದೀನಿ ಕರ್ನಾಟಕದಿಂದ ಗ್ರೆನೇಟ್ ಕಲ್ಲುಗಳು ಬಂದಿದೆ ಅಂದರೆ ರಾಮನ ಮಂದಿರದ ಬುನಾದಿ ಕರ್ನಾಟಕದಿಂದ ಹಾಕಲ್ಪಟ್ಟಿದೆ ಅಂತ ಹೇಳ್ಬೋದು ನಾವು ಪೇಜಾವರ ಸ್ವಾಮಿಗಳು ಟ್ರಸ್ಟಿ ಇದ್ದಾರೆ ಅದು ಒಂದು ದೊಡ್ಡ ಯೋಗದಾನ ನಮ್ಮದು ಮತ್ತು ಮಂದಿರ ನಿರ್ಮಾಣದಕ್ಕಿಂತ ಮೊದಲು ಆದಂಥ ಎಲ್ಲ ಅಭಿಯಾನ ಹೋರಾಟದಲ್ಲಿ ಅವರ ಗುರುಗಳು ಪ್ರಮುಖ ಪಾತ್ರ ವಹಿಸಿದ್ದರು ಇವತ್ತು ರಾಮ ಮಂದಿರದಲ್ಲಿ ರಾಮ ಪ್ರತಿಷ್ಠೆಯಾಗಿ ಪೂಜೆ ಮಾಡಲಿಕ್ಕೆ ಶುರುವಾಗಿದ್ದು ಪೇಜಾವರ ಸ್ವಾಮಿಗಳಿಂದ ಈಗ ಅವ್ರದ್ದು ಬಹಳ ದೊಡ್ಡ ಯೋಗದಾನ ಇದೆ ಕರ್ನಾಟಕದ ವಕೀಲರು ಕೂಡ ಇದ್ದರು ಸರ್ ಹಾಂ ಹಾಂ ನಮ್ಮ ಮ ಪುತ್ತೂರಿನ ವಕೀಲರು ಸಹ ಇದರೊಳಗೆ ಇದ್ದರು ಸರ್ ಈಗ ಇನ್ನೊಂದು ಯಾತ್ರಾರ್ಥಿಗಳು ರಾಜ್ಯದ ಅಥವಾ ದೇಶದ ಹಲವಾರು ಭಾಗಗಳಿಂದ ಬರ್ತಾರೆ ಈಗ ಒಂದಿಷ್ಟು ದೇವಾಲಯಗಳಿರುವಂಥ ಜಾಗದಲ್ಲಿ ಕರ್ನಾಟಕ ಭವನ ಆಂಧ್ರ ಭವನ ಆ ರೀತಿ ಭವನಗಳನ್ನ ನಿರ್ಮಾಣ ಮಾಡ್ತಾರೆ ಇಲ್ಲೂ ಕೂಡ ಕರ್ನಾಟಕದಿಂದ ಏನಾದರೂ ಭವನ ನಿರ್ಮಾಣ ಮಾಡೋದಕ್ಕೆ ನಿಮಗೆ ಒಂದು ರಿಕ್ವೆಸ್ಟ್ ಬಂದಿರುವಂಥದ್ದು ಅಥವಾ ನೀವೇನಾದರೂ ವಿಶ್ವ ಹಿಂದೂ ಪರಿಷತ್ನ ಹೊರತಾಗಿ ಕರ್ನಾಟಕದ ಒಬ್ಬ ವ್ಯಕ್ತಿಯಾಗಿ ಅಲ್ಲಿ ನಿರ್ಮಾಣ ಮಾಡಬೇಕು ಅಂತ ನಿಮ್ಗೆ ಅನಿಸುತ್ತಾ ನಿಮ್ಮ ಕಡೆಯಿಂದ ಏನಾದರೂ ವ್ಯವಸ್ಥೆ ಆಗ್ತಾ ಇದೆಯಾ ಸರ್ಕಾರ ಏನು ಹನ್ನೆರಡು ನೂರು ಎಕರೆ ತಗೊಳ್ತಾ ಇದೆ ಅದರಲ್ಲಿ ಕರ್ನಾಟಕದ ಭವನ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ ಅವರಿಗೆ ವಿನಂತಿ ಕಳಿಸಿದೆ ಸರ್ಕಾರ ಇದಕ್ಕೆ ಒಪ್ಪಿಗೆಯನ್ನು ಕೊಡ್ಬೋದು ನಮ್ಮ ಕಡೆಯಿಂದ ಕರ್ನಾಟಕದ್ದೇ ಆದಂಥ ಪೇಜಾವರ ಸ್ವಾಮಿಗಳ ಮಠ ಅಲ್ಲಿದೆ ಅಲ್ಲೊಂದಷ್ಟು ವ್ಯವಸ್ಥೆಗಳಿದೆ ಉತ್ತರಾದಿ ಮಠದವರು ಜಾಗ ತೊಗೊಂಡಿದ್ದಾರೆ ಹಾಗೆಯೇ ಬೇರೆ ಬೇರೆ ಸಮಾಜದವರು ಅಲ್ಲಿ ದೇವಸ್ಥಾನ ಒಂದಷ್ಟು ಜಾಗವನ್ನು ತಗೊಂಡು ಅಲ್ಲಿ ಧರ್ಮಕ್ಷೇತ್ರಗಳನ್ನು ಕಟ್ತಿದ್ದಾರೆ ಮಂತ್ರಾಲಯ ಮಠದವರು ಜಾಗ ನೋಡ್ತಾ ಇದ್ದಾರೆ ಹಾಗೆ ಎಡತೊರೆ ಶಂಕರಾಚಾರ್ಯರು ಜಾಗವನ್ನು ನೋಡ್ತಿದ್ದಾರೆ ಹೀಗೆ ಬೇರೆ ಬೇರೆಯವರು ಕರ್ನಾಟಕದವರು ಬಂದಲ್ಲಿ ಹೋಟೆಲ್ಲು ನಮ್ಮ ಕರ್ನಾಟಕದ ಟೇಸ್ಟ್ ಜನಕ್ಕೆ ಸಿಗಬೇಕು ಅನ್ನೋ ಪ್ರಯತ್ನದಲ್ಲೂ ಇದ್ದಾರೆ ಕೆಲವರು ಧರ್ಮಛತ್ರ ಮಾಡಬೇಕು ಅನ್ನೋ ಪ್ರಯತ್ನದಲ್ಲೂ ಇದ್ದಾರೆ ಯಾರ್ಯಾರು ಬರ್ತಾರೋ ಅವರಿಗೆ ನಮ್ಮ ಕಡೆಯಿಂದ ಆದಂಥ ಸಹಾಯ ನಾನು ಮಾಡ್ತೀನಿ ಸರ್ ಈಗ ದೇವಾಲಯದ ಆವರಣದಲ್ಲಿ ನಾನು ವೈಯಕ್ತಿಕವಾದೇನು ಕೇಳಬೇಕಂದ್ರೆ ಮಾಂಸಾಹಾರವನ್ನು ಬ್ಯಾನ್ ಮಾಡೋ ವಿಚಾರವಾಗಿ ಏನಾದರೂ ಪ್ಲ್ಯಾನ್ ಆಗಿದೆಯಾ ಅಯೋಧ್ಯೆಯ ಪರಿಸರದಲ್ಲಿ ಮಾಂಸಾಹಾರ ಬಹಳ ಕಡಿಮೆ ಇಲ್ಲವೇ ಇಲ್ವಾ ಅಂತ ಹೇಳ್ಬೋದು ಅಷ್ಟೇ ಯಾಕೆ ಅಯೋಧ್ಯೆಯಲ್ಲಿ ಜನನೂ ಸಾಮಾನ್ಯ ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋಲ್ಲ ಬಟ್ ಹೊರಗಡೆಯಿಂದ ತರುವಾಗ ಬೇರೆ ಊಟ ಅಂದರೆ ಹೋಟೆಲ್ಗಳಲ್ಲಿ ಇದೆ ಆದರೂ ಪ್ರಮಾಣ ಬಹಳ ಕಡಿಮೆ ನಾವು ದೇವಸ್ಥಾನದ ಪರಿಸರದಲ್ಲಿ ಆ ಥರದ ಪ್ರಶ್ನೆ ಬರೋದೇ ಇಲ್ಲ ಮಾಂಸಾಹಾರ ಇರೋಲ್ಲ ಓಕೆ ಸರಿಗ ಅಯೋಧ್ಯೆ ಪ್ರವಾಸಿ ತಾಣ ಆಗೋದು ಬೇಡ ಅದೊಂದು ಭಗವಂತನ ಕ್ಷೇತ್ರ ಆಗಿರೋದ್ರಿಂದ ಅಲ್ಲಿಗೆ ಬಂದವ್ರಿಗೆ ನನಗೇನು ಸಿಗುತ್ತಿಲ್ಲಿ ನಾನು ಏನಕ್ಕೆ ಬರಬೇಕು ಇಲ್ಲಿ ಏನೋ ಒಂದು ಬರ್ತೀನಿ ದೇವಾಲಯ ನೋಡ್ಕೊಂಡು ಹೋಗ್ತೀನಿ ಹಲವಾರು ವರ್ಷಗಳ ವಿವಾದ ನಡೆದಿತ್ತು ಮಾತ್ರ ನೋಡ್ಬೋದು ಅಷ್ಟೇ ಏನು ನಾನು ಕಲಿತೀನಿ ಅಂತ ಹೇಳೋರಿಗೆ ಏನಿದೆ ಸರ್ ಅಲ್ಲಿ ಮೊದಲನೇದು ಈಗ ನಾವು ನಿರ್ಮಾಣ ಮಾಡ್ತಿರುವಂಥ ದೇವಸ್ಥಾನದಲ್ಲಿ ಕೇವಲ ರಾಮನ ದೇವಸ್ಥಾನ ಇಲ್ಲ ಅದರ ಶಿವನ ದೇವಸ್ಥಾನ ಇದೆ ಹನುಮಂತನ ದೇವಸ್ಥಾನ ಇದೆ ಗಣೇಶನ ದೇವಸ್ಥಾನ ಇದೆ ಅದರ ಜೊತೆಗೆ ರಾಮನ ಕಾರ್ಯಕ್ಕೆ ಸಹಯ ಸಹಕಾರಿಯಾಗಿ ನಿಂತಹ ಗುಹ ಶಬರಿ ತಾಯಿ ವಾಲ್ಮೀಕಿ ವಸಿಷ್ಠ ಮಹರ್ಷಿಗಳು ವಿಶ್ವಾಮಿತ್ರ ಅಗಸ್ತ್ಯ ಜಟಾಯು ಇವರೆಲ್ಲರ ಮೂರ್ತಿ ಪ್ರತಿಷ್ಠಾಪನೆಯಲ್ಲಾಗೋದಿದೆ ಇದೆಲ್ಲವನ್ನೂ ಜನ ನೋಡ್ತಾರೆ ಅಂದರೆ ರಾಮನ ಕಾರ್ಯಕ್ಕೆ ಯಾರ್ಯಾರು ಸಹಯೋಗ ಕೊಟ್ಟರು ಅನ್ನೋದು ಜನಕ್ಕೆ ಗೊತ್ತಾಗುತ್ತೆ ಒಂದು ದೊಡ್ಡ ಮ್ಯೂಸಿಯಂ ಇದೆ ಅದರೊಳಗೆ ಇದರ ಹೋರಾಟ ಇರ್ಬೋದು ಅಯೋಧ್ಯೆಯ ಜೀವನ ಶೈಲಿ ಇರ್ಬೋದು ಇದೆಲ್ಲರದು ಚಿತ್ರಣ ಅದರೊಳಗೆ ಬರೋದಿದೆ ಇದ್ರ ಜೊತೆ ಅಯೋಧ್ಯೆಯಲ್ಲಿ ಅಯೋಧ್ಯೆ ಅಂದರೆ ಕೇವಲ ರಾಮ ಅಲ್ಲ ಹರಿಶ್ಚಂದ್ರ ಅಯೋಧ್ಯೆಯವನು ಭಗೀರಥ ಗಂಗೆಯನ್ನು ಭೂಮಿಗೆ ತಂದ ಅವರೂ ಅಯೋಧ್ಯೆಯವರೇ ದಿಲೀಪ ಇವರೆಲ್ಲರೂ ಅಯೋಧ್ಯೆಯವರು ರಘುವೀರ ಅವರು ಅಯೋಧ್ಯೆಯವರೇ ಹೀಗಾಗಿ ಅನೇಕ ಅನೇಕ ಮಹಾಪುರುಷರ ಒಂದು ಮಾಲಿಕೆ ಅಯೋಧ್ಯೆಯಲ್ಲಿದೆ ಇದೆಲ್ಲ ಜನಕ್ಕೆ ಗೊತ್ತಾಗಬೇಕು ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಯತ್ನ ನಡೀತಾ ಇದೆ ಇವರೆಲ್ಲಿಗೆ ಸಂಬಂಧಪಟ್ಟಂಥ ಅಯೋಧ್ಯೆಯ ಸುತ್ತಮುತ್ತಲು ಒಳ್ಳೊಳ್ಳೆಯ ಕುಂಡಗಳು ಈಗ ಆಲ್ರೆಡಿ ಇದ್ದಾವೆ ಅದನ್ನು ಇನ್ನಷ್ಟು ವಿಕಾಸ ಮಾಡುವಂಥ ಪ್ರಯತ್ನ ನಡೀತಾ ಇದೆ ವಿಭೀಷಣ್ ಕುಂಡ ಇದೆ ದಶರಥ ಕುಂಡ ಇದೆ ಭರತ್ ಕುಂಡ ಇದೆ ಸೂರಜ್ ಕುಂಡ ಇದೆ ಇವೆಲ್ಲವೂ ಒಂದು ಜನ ನೋಡಬೇಕು ಬಂದು ಪ್ರೇರಣೆ ತೊಗೊಂಡು ಹೋಗಬೇಕು ಅನ್ನೋಂಥ ಪ್ರಯತ್ನ ನಡೀತಾ ಇದೆ ಇದ್ರ ಜೊತೆಗೆ ವಾಲ್ಮೀಕಿ ರಾಮಾಯಣವನ್ನು ಒಂದು ದೇವಸ್ಥಾನದಲ್ಲಿ ಕೆತ್ತಿದ್ದಾರೆ ಪೂರ್ಣ ಅದನ್ನೂ ನೋಡ್ಬೋದು ಸೊ ಈ ರೀತಿ ಅಯೋಧ್ಯೆಗೆ ಬಂದವರಿಗೆ ಪ್ರೇರಣೆ ಸಿಗಬೇಕು ರಾಮನ ಜೀವನ ಭಾರತೀಯ ಸಂಸ್ಕೃತಿಯ ಒಂದು ಪರಿಚಯ ಇದು ಜನಕ್ಕಾಗಬೇಕು ಅಂತ ಸರ್ಕಾರ ಮತ್ತು ನಮ್ಮ ಟ್ರಸ್ಟಿನ ಮೂಲಕ ಇಬ್ಬರ ಮೂಲಕವೂ ಒಂದು ರೀತಿ ಮಾತುಕತೆ ನಾವು ಒಂದಷ್ಟು ಮಾಡ್ತೀವಿ ಅವರೊಂದಷ್ಟು ಮಾಡ್ತಾರೆ ಆ ರೀತಿ ಪ್ರಯತ್ನ ನಡೆದಿದೆ ನಂಗೆ ಅನಿಸೋದು ಒಂದು ಹತ್ತು ವರ್ಷದ ಅವಧಿನಲ್ಲಿ ಇದೆಲ್ಲೂ ಒಂದು ಸುಂದರವಾದಂಥ ರೂಪ ತಗೊಳ್ಬೋದು ಅಂತ ವಿಶ್ವಾಸ ಇದೆ ನೀವು ಹೇಳ್ದಂಗೆ ಅಯೋಧ್ಯೆಗೆ ಒಂದು ಪ್ರವಾಸಿ ತಾಣ ಅಂತ ಜನ ಬರಬಾರದು ಶ್ರದ್ಧಾಸ್ಥಾನವಾಗಿ ಇದನ್ನು ನೋಡಬೇಕು ಬಂದವರು ಶ್ರೀರಾಮನ ಜೀವನವನ್ನು ಮತ್ತು ನಮ್ಮ ಭಾರತೀಯ ಸಂಸ್ಕೃತಿ ಹಿಂದೂ ಸಂಸ್ಕೃತಿಯ ಔನ್ನತ್ಯ ಇದನ್ನು ತಮ್ಮ ಹೃದಯದಲ್ಲಿ ಧಾರಣೆ ಮಾಡ್ಕೊಂಡು ಹೋಗಬೇಕು ಅನ್ನುವಂಥ ಪ್ರಯತ್ನ ನಮ್ದಿದೆ ಇದಕ್ಕೆ ಜನರ ಸಹಕಾರನೂ ಸಿಗಬೇಕು ಆ ರೀತಿ ಪ್ರಯತ್ನದಲ್ಲಿ ನಾವು ಮುಂದುವರೆದಿದ್ದೀವಿ ಸರ್ ಈಗ ನೀವು ಹಾಕ್ಕೊಂಡಿರೋ ನೀಲಿ ನಕ್ಷೆ ಪ್ರಕಾರ ನಮ್ಮ ದೇವಾಲಯವನ್ನು ನಾವು ಒಂದು ದಿನದಲ್ಲಿ ನೋಡ್ಬೋದಾ ಎಷ್ಟು ದಿನ ಬೇಕಾಗುತ್ತೆ ಯಾಕಂದರೆ ಸುಮ್ಮನೆ ನಾನು ನೋಡ್ಕೊಂಡು ಹೋಗ್ಬಿಡ್ತೇನೆ ನಾ ಇತಿಹಾಸ ತಿಳ್ಕೊಳ್ಳಲ್ಲ ಅಂದಾಗ ಒಂದು ದಿನದಲ್ಲಿ ನೋಡ್ಬೋದೇನೋ ಸಾಮಾನ್ಯವಾಗಿ ನಾನು ದೇವಸ್ಥಾನದ ಬಗ್ಗೆ ತಿಳ್ಕೊಳ್ತೇನೆ ನಮ್ಮ ಇತಿಹಾಸದ ಬಗ್ಗೆ ತಿಳ್ಕೊಳ್ತೇನೆ ಅವರ ತ್ಯಾಗಗಳ ಬಗ್ಗೆ ತಿಳ್ಕೊಳ್ತೇನೆ ಪರಿಚಯ ನಾನು ಮಾಡ್ಕೊಳ್ತೇನೆ ಅಂದರೆ ನಮ್ಮ ಆ ರಾಮ ಮಂದಿರ ನೋಡೋದಕ್ಕೆ ಎಷ್ಟು ದಿನ ಸಮಯಾವಕಾಶ ಹಿಡಿಬೋದು ಅಲ್ಲ ಈಗ ನಾವು ಎಕರೆ ಪರಿಸರವನ್ನು ನೋಡಲಿಕ್ಕೆ ಒಂದು ಒಂದು ದಿನ ಸಾಕಾಗತ್ತೆ ಅಂದರೆ ಅದರ ಒಳಗಡೆ ಹೊರಗಡೆ ಎಲ್ಲವನ್ನು ಅಧ್ಯಯನದ ರೀತಿಯಲ್ಲಿ ನೋಡೋದಾದರೆ ಇನ್ನೂ ಭಾಳ ಸಮಯ ಬೇಕು ಆದರೆ ಇದ್ರ ಜೊತೆಗೆ ಅಯೋಧ್ಯೆಯಲ್ಲಿ ಕೇವಲ ರಾಮನ ದೇವಸ್ಥಾನ ಇಲ್ಲ ಇನ್ನೂ ಬಹಳ ಇದೆ ಸರಿಯೋ ಆರತಿ ಶುರುವಾಗಿದೆ ಸಾಯಂಕಾಲ ಸರಿಯೋ ಆರತಿ ನೋಡ್ಬೋದು ಹನುಮಾನ್ ಗಡಿಗೆ ಹೋಗ್ಬೋದು ನಾ ಹೇಳ್ದಾಗೇನೆ ದಶರಥ ಕುಂಡ ಸೂರಜ್ ಕುಂಡ ಇನ್ನೂ ಅಥೆ ಇದ್ದಾವೆ ಹತ್ತಿರದಲ್ಲಿ ಗ್ರಾಮ ಇದೆ ಎಲ್ಲಿ ಭರತ ತಪಸ್ ಮಾಡ್ದ ಒಂದು ಅರ್ಥದಲ್ಲಿ ರಾಮ ವನವಾಸಕ್ಕೆ ಹೋದರೂ ಭರತನೂ ಸಹ ಅಯೋಧ್ಯೆ ಪ್ರವೇಶ ಮಾಡಲಿಲ್ಲ ಅಲ್ಲಿಂದ ಇಪ್ಪತ್ತೈದು ಕಿಲೋಮೀಟ್ರ್ ದೂರದಲ್ಲಿ ನಂದಿ ಗ್ರಾಮದಲ್ಲಿ ವಾಸವಾಗಿದ್ದ ಅಲ್ಲೊಂದು ಭರತ ಕುಂಡ ಇದೆ ಅಲ್ಲಿಗೂ ಸಹ ಜನ ಹೋಗಬೇಕು ಅದನ್ನು ನೋಡಬೇಕು ಹಾಗೇ ಪುತ್ರಕಾಮೇಶಿ ಯಜ್ಞ ನಡೆದಂಥ ಜಾಗ ಅದನ್ನು ಜನ ನೋಡಬೇಕು ದಶರಥ ಸಮಾಧಿ ನೋಡಬೇಕು ಇದೆಲ್ಲವನ್ನು ನೋಡಬೇಕು ಅಂದರೆ ಸಮಯ ಸಿಗ ಬೇಕು ಹಾಗೆ ಗುಪ್ತಾರ್ ಘಾಟ್ ಅಂತ ಒಂದಿದೆ ರಾಮ ಐಕ್ಯ ಆದಂಥ ಸ್ಥಾನ ಭಾಳ ಸುಂದರವಾದಂಥ ಸ್ಥಾನ ಸರಿಯು ನದಿಯಲ್ಲಿ ಈ ಈಗಿನ ಹೊಸ ಘಾಟಿಗಿಂತ ಒಂದು ಹತ್ತು ಹನ್ನೆರಡು ಕಿಲೋಮೀಟ್ರ್ ಮೇಲುಗಡೆಗೆ ಅದೇ ಸರಿಯು ನದಿಯ ಪ್ರದೇಶದಲ್ಲಿದೆ ಭಾಳ ಸುಂದರವಾದಂಥ ಸ್ಥಾನ ಇಷ್ಟೆಲ್ಲ ನೋಡಬೇಕು ಅಂದರೆ ಆವಾಗ ಎರಡು ಮೂರು ದಿನ ಆದರೂ ಮಿನಿಮಮ್ ಬೇಕು ಹೆಚ್ಚು ದಿನ ಇಟ್ಕೊಂಡ್ರೆ ಅಧ್ಯಯನ ಮಾಡ್ಬೋದು ಹೇಳ್ದೆ ವಾಲ್ಮೀಕಿ ರಾಮಾಯಣವನ್ನು ಚಿತ್ರಣ ಮಾಡಿದ್ದಾರೆ ಅದನ್ನು ನೋಡಬೇಕು ಅವದ್ ಬಗ್ಗೆ ಜ್ಞಾನ ಕೊಡುವಂಥ ಒಂದು ಅಲ್ಲಿ ಜ್ಞಾನ ಭಂಡಾರ ಇದೆ ಅದನ್ನು ಜನ ನೋಡಬೇಕು ಈಗ ನೋಡಲಿಕ್ಕೆ ಬ ತುಂಬ ಸಂಗತಿಗಳು ನಿರ್ಮಾಣವಾಗ್ತಾಯಿದೆ ಕನಿಷ್ಠ ಎರಡು ದಿನ ಆದರೂ ಇಟ್ಕೊಂಡು ಬಂದರೆ ಇದನ್ನೆಲ್ಲ ನೋಡ್ಬೋದು ಸರ್ ರಿಸರ್ಚ್ ಪರ್ಪಸ್ಗೋಸ್ಕರ ಒಂದಿಷ್ಟು ವಿದ್ಯಾರ್ಥಿಗಳಿರ್ಬೋದು ಅಥವಾ ಇತಿಹಾಸಕಾರರು ಬರುವಂಥ ಸಾಧ್ಯತೆ ಇರುತ್ತೆ ಈಗ ಅವರಿಗೆ ಡಾಕ್ಯುಮೆಂಟೇಷನ್ಗೋಸ್ಕರ ಆದರೂ ಒಂದಿಷ್ಟು ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡ್ಕೊಬೇಕಾಗತ್ತೆ ತುಂಬ ಮುಂದಿನ ಮಾತು ಕೇಳ್ತಾ ಇದ್ದೀನಿ ಅವರಿಗೆ ಅವಕಾಶ ಇರುತ್ತಾ ಅಥವಾ ದೇವಸ್ಥಾನದ ಒಳಗಡೆಗೆ ವಿಶೇಷ ಅನುಮತಿ ಇದ್ದರೆ ಮಾತ್ರ ನಾವು ಫೋಟೋಗ್ರಫಿಗೆ ಅನುಮತಿ ಕೊಡ್ತೀವಿ ಜನರಲ್ ಪಬ್ಲಿಕ್ಕಿಗಿಲ್ಲ ಕೆಲವರು ಪತ್ರಕರ್ತರಾಗಿಯೋ ಅಥವಾ ವಿಶೇಷ ಸುದ್ದಿಯನ್ನು ಕೊಡಲಿಕ್ಕೋ ಅಥವಾ ಜ್ಞಾನಕ್ಕಾಗಿಯೂ ಬಂದರೆ ಅವರಿಗೆ ಟ್ರಸ್ಟ್ ಅನುಮತಿ ಕೊಡುತ್ತೆ ಅವರು ಒಳಗಡೆ ಬಂದು ನೋಡ್ಬೋದು ತೊಗೊಳ್ಬೋದು ಅದು ವಿಶೇಷ ಸಂದರ್ಭದಲ್ಲಿ ಮಾತ್ರ ಅವಕಾಶ ಸಿಗುತ್ತೆ ಆಗಿ ನಮ್ಮ ದೇವಸ್ಥಾನದ ಒಳಗಡೆಗೆ ಮೊಬೈಲ್ ಇಲ್ಲ ಫೋಟೋನೂ ಇಲ್ಲ ಕ್ಯಾಮ್ರಾನೂ ಇಲ್ಲ ಇದು ಆ ದೃಷ್ಟಿಯಿಂದ ಬರೋದಕ್ಕೆ ಅವಕಾಶ ಇದೆ ಇದ್ರ ಜೊತೆಗೆ ದೇವಸ್ಥಾನದ ನಿರ್ಮಾಣದಿಂದ ಹಿಡಿದು ನಮ್ಮ ಅಯೋಧ್ಯೆ ಇತಿಹಾಸ ಎಲ್ಲ ಸೇರಿಕೊಂಡಂತೆ ಒಂದು ದೊಡ್ಡ ಲೈಬ್ರರಿ ನಿರ್ಮಾಣ ಆಗ್ತಾ ಇದೆ ಮ್ಯೂಸಿಯಮ್ಮು ಇದೆ ಎಲ್ ಎನ್ ಟಿ ಮತ್ತು ಇವೆಲ್ಲರೂ ಸೇರಿ ಬಹಳ ಉತ್ಕೃಷ್ಟವಾಗಿ ಏನೇನು ಕಟ್ಟಡ ಹೇಗೆ ನಿರ್ಮಾಣವಾಗ್ತಾ ಇದೆ ಅದರದೆಲ್ಲ ಪುಸ್ತಕವನ್ನು ತಯಾರು ಮಾಡಿದ್ದಾರೆ ಅಧ್ಯಯನ ಮಾಡಲಿಕ್ಕೆ ಬೇಕಾದಷ್ಟು ಅನುಕೂಲತೆಗಳಿದೆ ಅಂದರೆ ಅವಶ್ಯಕತೆ ಇದೆ ಬಂದು ನೋಡ್ಬೋದು ಜನ ಅಧ್ಯಯನ ಮಾಡ್ಬೋದು ಅನ್ನುವಂಥ ಒಂದು ಅವಕಾಶ ಎಲ್ರಿಗೂ ಸಿಗುತ್ತೆ ಸಣ್ಣ ಮೂರು ಪ್ರಶ್ನೆ ಸರ್ ಈಗ ಒಟ್ಟು ವೆಚ್ಚ ಎಷ್ಟು ಆಗಬಹುದು ಎಲ್ಲಿವರೆಗೂ ಬಂದಿದೀವಿ ಆ ಟೈಮ್ ಲೈನಲ್ಲಿ ಅಂತ ಸರ್ ಮೂರು ಸಾವಿರ ಕೋಟಿ ಈಗ ನಮ್ಮ ಹತ್ರ ಬಂದಿದೆ ಅಷ್ಟರೊಳಗೆ ನಮ್ಮ ಅಪೇಕ್ಷೆಗಳೆಲ್ಲ ಮುಗಿಯತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇನ್ನೂ ಜನ ತುಂಬ ಕೊಡ್ತಿದ್ದಾರೆ ಅವರ ಅಪೇಕ್ಷೆ ಬಹಳ ಇದೆ ನಾವು ಅಪೇಕ್ಷೆಗೆ ತಕ್ಕಂತೆ ಇನ್ನೂ ಏನೇನು ಮಾಡಬಹುದು ಅನ್ನೋದನ್ನು ಯೋಚನೆ ಮಾಡಬೇಕು ಈಗ ನಾವು ಯೋಚನೆ ಮಾಡಿದಂಥ ನೀಲಿ ನಕ್ಷೆ ಏನಿದೆಯಲ್ಲ ಜನ ಕೊಟ್ಟಿರುವಂಥ ಮೂರು ಸಾವಿರದ ಇನ್ನೂರು ಕೋಟಿಯಲ್ಲಿ ಮತ್ತು ಇವತ್ತು ಇರುವಂಥ ಸಾಮಾನ್ಯ ದೇಣಿಗೆ ನಮ್ಮ ಕೆಲಸ ಮುಗಿಯುತ್ತೆ ಅನ್ನುವಂಥ ವಿಶ್ವಾಸ ಇದೆ ಓಕೆ ಸರ್ ಇನ್ನು ಒಬ್ಬ ಸಾಮಾನ್ಯನ ಕೇಳಬೇಕಂದ್ರೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಕೂಡ ಆಗುತ್ತೆ ಸರ್ ಇಂಥ ಸಂದರ್ಭದಲ್ಲಿ ಒಂದಿಷ್ಟು ಜನರು ತಮ್ಮ ಜೀವನವನ್ನು ಕಟ್ಟ ಕಟ್ಕೊಳ್ಬೋದು ರೂಪಿಸ್ಕೊಳ್ಬೋದು ತಮ್ಮ ಕುಟುಂಬಗಳು ವಾಪಸ್ ಹತ್ತಿರೋದನ್ನು ಬದುಕಿಸ್ಕೊಳ್ಬೋದು ಈ ಒಂದು ವಿಸ್ತೀರ್ಣ ಎಲ್ಲಿವರೆಗೂ ಹಬ್ಬಬಹುದು ನೀವು ಯಾರಿಗೆಲ್ಲ ಅವಕಾಶ ಕೊಡ್ತಾ ಇದ್ದೀರಾ ಇದ್ರ ಬಗ್ಗೆ ಹೇಳಿ ಸರ್ ಅಯೋಧ್ಯೆ ಭಾಳ ಚಿಕ್ಕ ನಗರ ಆಗಿತ್ತು ಇವತ್ತು ವಿಸ್ತಾರ ಆಗ್ತಾ ಇದೆ ಮೊದಲು ನಾನೇ ಹೇಳೋದಾದರೆ ನಾನು ಹೋಗಿ ಒಂದೂವರೆ ವರ್ಷ ಆಯಿತು ಹೋದಾಗ ಒಂದು ಮೂರುವರೆಯಿಂದ ನಾಲ್ಕು ಸಾವಿರ ಜನ ಯಾತ್ರಿಕರು ಪ್ರತಿನಿತ್ಯ ಬರ್ತಿದ್ದರು ಈಗ ದಿನ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಜನ ಯಾತ್ರಿಕರು ಬರ್ತಾರೆ ಕೇವಲ ಒಂದೊಂದೂವರೆ ವರ್ಷ ಡೆವಲಪ್ಮೆಂಟ್ ದೇವಸ್ಥಾನ ನಿರ್ಮಾಣವಾಗೋ ಹೊತ್ತಿಗೆ ಒಂದು ಲಕ್ಷ ಜನ ಯಾತ್ರಿಕರು ಬರ್ಬೋದು ಇಷ್ಟೆಲ್ಲ ಜನ ಬರ್ತಾರೆ ಅಂದರೆ ಹೋಟೆಲ್ಗಳು ಬೇಕು ಹೋಟ್ ರೂಮ್ಗಳು ಬೇಕು ವಸತಿ ವ್ಯವಸ್ಥೆ ಬೇಕು ಭೋಜನ ವ್ಯವಸ್ಥೆ ಬೇಕು ಅದಕ್ಕಾಗಿ ಅದಕ್ಕೆ ಸಂಬಂಧಪಟ್ಟಂಥ ಸಾಮಗ್ರಿಗಳು ಬೇಕು ಈಗ ಇಷ್ಟು ಹೊಸ ಭವನಗಳು ನಿರ್ಮಾಣವಾಗ್ತಾ ಇದೆ ಎಂಪ್ಲಾಯ್ಮೆಂಟ್ ಆಟೋಮೆಟಿಕಲಿ ಇಷ್ಟು ಮಂದಿರ ಇದೊಂದು ನಿರ್ಮಾಣ ಆಗಬೇಕು ಅಂದರೆ ನಿರ್ಮಾಣ ಕಾರ್ಯದಲ್ಲಿ ಗೌಂಡಿಯಿಂದ ಹಿಡಿದು ಎಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ ತುಂಬ ಜನರಿಗೆ ಕೆಲಸ ಇದೆ ಇವತ್ತು ಈ ಕೆಲಸ ಮುಂದುವರಿಯುತ್ತೆ ಮತ್ತು ವ್ಯಾಪಾರ ವಹಿವಾಟು ಎಲ್ಲವೂ ಬೆಳೆಯುತ್ತೆ ಒಂದು ಒಂದು ಊರಿಗೆ ಯಾವ ಊರಿಗೆ ದಿನಕ್ಕೊಂದು ಐದತ್ತು ಸಾವಿರ ಜನ ಹೊರಗಡೆಯವರು ಬರ್ತಿದ್ರು ಆ ಊರಿಗೆ ಒಂದು ಲಕ್ಷ ಜನ ಎರಡು ಲಕ್ಷ ಜನ ಪ್ರತಿನಿತ್ಯ ಬರಲಿಕ್ಕೆ ಶುರು ಮಾಡಿದರೆ ಅದರ ಪರಿಣಾಮವಾಗಿ ಈ ವಿಕಾಸ ವೇಗವಾಗಿ ನಡೆಯುತ್ತೆ ನಂಗೆ ಅನಿಸೋದು ಇನ್ನೊಂದು ಹತ್ತು ವರ್ಷದಲ್ಲಿ ಅಯೋಧ್ಯೆ ವಿಸ್ತಾರನೂ ಅಂದರೆ ಭೌತಿಕ ಭೌಗೋಳಿಕ ವಿಸ್ತಾರನೂ ಜಾಸ್ತಿ ಆಗುತ್ತೆ ಜನಸಂಖ್ಯೆ ದೃಷ್ಟಿಯಿಂದ ವಿಸ್ತಾರ ಆಗುತ್ತೆ ಈಗ ಎಕ್ದಮ್ ಅಂದಾಜು ಮಾಡಿ ಹೇಳೋ ಸ್ಥಿತಿಯಲ್ಲಿ ನಾವಿಲ್ಲ ಆದರೆ ನಿಶ್ಚಿತವಾಗಿ ಎಂಪ್ಲಾಯ್ಮೆಂಟು ಹೆಚ್ಚಿಗೆ ಆಗುತ್ತೆ ಜನರ ಜೀವನದ ವಿಕಾಸವೂ ಆಗುತ್ತೆ ಜನರಿಗೆ ಅನುಕೂಲತೆಯೂ ಸಿಗತ್ತೆ ಮತ್ತು ಅದರ ಜೊತೆ ಜೊತೆಗೆ ಒಳ್ಳೆಯ ಭಾವನೆ ನಿರ್ಮಾಣ ಮಾಡೋಂಥ ಸ್ಥಾನವೂ ನಿರ್ಮಾಣ ಆಗುತ್ತೆ ಅನ್ನೋಂಥ ಒಂದು ವಿಶ್ವಾಸ ಇದೆ ಓಕೆ ಸರ್ ಈಗ ಮೂರ್ತಿಗಳ ಕೆತ್ತನೆ ಎಲ್ಲಿ ಆಗ್ತಾ ಇದೆ ಯಾರು ಮಾಡ್ತಾ ಇದ್ದಾರೆ ಯಾವಾಗ ಜನರಿಗೆ ಅವಕಾಶ ಸಿಗ್ಬೋದು ಒಂದು ಫಸ್ಟ್ ಪಿಕ್ಚರ್ ನೋಡೋದಕ್ಕೆ ಅಲ್ಲ ಈಗಾಗಲೇ ಜನ ಬಂದವರು ಕೆತ್ತನೆ ಆಗ್ತಿರೋದನ್ನು ನೋಡಿಕೊಂಡೇ ಬರ್ತಾರೆ ಈಗೊಂದು ಕಾರ್ಯಶಾಲೆ ಇದೆ ಅಲ್ಲಿ ಒಂದು ಐವತ್ತು ಸಾವಿರ ಘನ ಅಡಿ ಕಲ್ಲುಗಳು ಕೆತ್ತನೆ ಜನ ಬಂದು ನೋಡ್ತಾನೇ ಇದ್ದಾರೆ ಹದಿನೈದು ಇಪ್ಪತ್ತು ವರ್ಷದಿಂದ ನಿರ್ಮಾಣ ಆಗ್ತಾ ಇದೆ ಇದು ರಾಜಸ್ಥಾನದ ಪಿಂಡ್ವಾಡ ಅಂತ ಒಂದು ಪ್ರದೇಶ ಇದೆ ಅಬು ಅಬೂ ರೋಡ್ ಕೇಳಿದ್ದೀನಿ ಅಬು ಅಬು ಪ್ರದೇಶ ಅಬು ಪರ್ವತ ಅದರ ಹತ್ತಿರದಲ್ಲಿ ಒಂದು ಪ್ರದೇಶ ಇದೆ ಪಿಂಡ್ವಾಡ ಅಂತ ಅಲ್ಲಿ ಈ ರೀತಿ ಕೆಲಸ ಕೆತ್ತನೆ ಕೆಲಸ ಮಾಡುವಂಥ ಸಾವಿರಾರು ಜನ ಇದ್ದಾರೆ ಅವ್ರ ಕುಟುಂಬದ ವ್ಯವಸಾಯ ಅದು ಆನೋಶಿಕವಾಗಿ ನಡ್ಕೊಂಡು ಬಂದಿದ್ದಾರೆ ಅವರು ಈ ಬನ್ಸಿ ಪಹಾಡಪುರದಲ್ಲಿ ತುಂಬ ಸುಂದರವಾಗಿ ಕೆತ್ತನೆಯನ್ನು ಮಾಡ್ತಿದ್ದಾರೆ ಆ ಕೆತ್ತನೆಯ ಕಲ್ಲುಗಳು ನಿಧಾನವಾಗಿ ಬರ್ತಾಯಿದೆ ಅಲ್ಲಿಂದ ಬಂದು ಈಗ ಒಂದೊಂದಾಗಿ ಕಲ್ಲುಗಳನ್ನು ಮೇಲಿಡ್ತಾ ಇದ್ದೀವಿ ಆದರೆ ಮಂದಿರ ನಿರ್ಮಾಣ ಆದ ಮೇಲೆ ಪ್ರತಿಯೊಂದು ಕಂಬ ಇದೆಯಲ್ಲ ಅದರಲ್ಲೂ ಕ ಕೆತ್ತನೆ ಇದೆ ಮೂರ್ತಿ ಇದೆ ಆ ಮೂರ್ತಿಯ ಕೆತ್ತನೆ ಇನ್ನೊಂದು ಹತ್ತು ವರ್ಷ ನಡೀಬೋದು ಅದು ಒಡಿಶಾ ಅಥವಾ ಬೇರೆ ಬೇರೆ ದೇಶ ದೇಶದ ಬೇರೆ ಬೇರೆ ಭಾಗದಿಂದ ಯಾರು ಉತ್ತಮ ಮೂರ್ತಿಯನ್ನು ಕೆತ್ತನೆ ಮಾಡೋರಿದ್ದಾರೋ ಅವ್ರಿಗೆ ಅವಕಾಶ ಕೊಡ್ತೀವಿ ಅವ್ರು ಬಂದು ಅಲ್ಲೇ ಕೆತ್ತಬೇಕು ಯಾಕೆಂದರೆ ಅವರು ಕೆತ್ತಿದ ಮೇಲೆ ಅಲ್ಲಿ ರಿಪೇರಿ ಮಾಡೋಕ್ಕಾಗಲ್ಲ ಸರಿಯಾಗಿ ಅನುಭವ ಇರೋರು ಕೆತ್ತಬೇಕು ಆ ಥರದವ್ರು ಬಂದು ಆಮೇಲೆ ಕೆತ್ತನೆ ಕೆಲಸ ಶುರುವಾಗುತ್ತೆ ಕೊನೆ ಪ್ರಶ್ನೆ ಸರ್ ಈಗ ಲೋಕಲ್ ಫೋರ್ಸಸ್ಸು ನೆಗೆಟಿವ್ ಆಗಿ ಅಪ್ರೋಚ್ ಮಾಡೋದಕ್ಕೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಯೋತ್ಪಾದನೆ ಅನ್ನೋ ಒಂದು ಪದನ ನಾನು ಇಲ್ಲಿ ತರಬೇಕಾಗುತ್ತೆ ಯಾಕಂದರೆ ಆ ರಿಸ್ಕ್ ಇದೆ ಸರ್ ಆ ರಿಸ್ಕ್ ಇದೆ ಅಂತ ಎಲ್ರಿಗೂ ಗೊತ್ತಿದೆ ನೀವು ಯಾವ ಥರ ಪ್ರಿಪೇರ್ ಆಗಿದ್ದೀರಾ ಸರ್ಕಾರ ಆಬ್ವಿಯಸ್ಲಿ ಪ್ರಿಪೇರ್ ಆಗೇ ಆಗಿರುತ್ತೆ ನಿಮ್ಮ ಪ್ರಕಾರ ನನ್ನ ದೃಷ್ಟಿಯಲ್ಲಿ ಈ ಕೆಲಸ ಟ್ರಸ್ಟಿಂದಲ್ಲ ಈ ಕೆಲಸ ಸರ್ಕಾರದ್ದು ಪೊಲೀಸರದ್ದು ಮತ್ತು ರಕ್ಷಣಾ ವ್ಯವಸ್ಥೆ ಅದ್ರ ಬಗ್ಗೆ ಬಹಳ ಸತರ್ಕವಾಗಿ ಅವರೂ ಇದ್ದಾರೆ ನಮ್ಮ ಜೊತೆಗೆ ಸಂವಾದವೂ ಆಗುತ್ತೆ ಅದರ ಟೀಮ್ನಲ್ಲಿ ನಾವೂ ಇದ್ದೀವಿ ಸಾಮಾನ್ಯವಾಗಿ ತಿಂಗಳಕ್ಕೊಮ್ಮೆ ಈ ಥರ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತಹ ಆಲ್ ಇಂಡಿಯಾ ಟೀಮಿಂದ ಹಿಡಿದು ರಾಜ್ಯದ ಟೀಮಿನವರೆಗೆ ಮೀಟಿಂಗ್ ಆಗ್ತಾನೇ ಇರುತ್ತೆ ನಾನೇ ಅಟೆಂಡ್ ಮಾಡಿದ್ದೀನಿ ಅನೇಕ ಮೀಟಿಂಗನ್ನು ಅದರೊಳಗೆ ಅನೇಕ ಸಲಹೆಗಳು ಬರ್ತವೆ ಅದರೊಳಗೆ ಡ್ರೋನ್ ಬ್ಯಾನ್ ಇದೆ ನಮ್ಮಲ್ಲಿ ಡ್ರೋನ್ ಕ್ಯಾಮ್ರಾ ನಮ್ಮ ಪ್ರದೇಶದಲ್ಲಿ ಓಡಾಡೋ ಆಗಿಲ್ಲ ಆ ಥರದ ಸೆಕ್ಯುರಿಟಿ ವ್ಯವಸ್ಥೆಗಳನ್ನು ಸರ್ಕಾರ ಮಾಡಿಕೊಂಡಿದೆ ಇನ್ನೂ ಎಚ್ಚರಿಕೆಯನ್ನು ಸರ್ಕಾರ ವಹಿಸೇ ವಹಿಸುತ್ತೆ ಬಹುಶಃ ನಮ್ಮ ಕಂಪೌಂಡ್ ಹಾಕುವಾಗ ಈಗಾಗಲೇ ಅವರು ಸಜೆಸ್ಟ್ ಮಾಡಿದರೆ ಹದಿನೆಂಟು ಅಡಿ ಗೋಡೆ ಕಟ್ಟಬೇಕು ಅಂತ ಅಂದರೆ ಅಷ್ಟು ಸುರಕ್ಷಾ ವ್ಯವಸ್ಥೆಯೂ ಸಹ ಇದರೊಳಗೆ ಇರೋದಿದೆ ಅಯೋಧ್ಯೆಗೆ ಹೊಸ ಬಂದೂಕು ಅನುಮತಿ ಕೊಡಲಿಕ್ಕೂ ಬಹಳ ಎಚ್ಚರಿಕೆಯಿಂದ ಕೊಡ್ತಿದ್ದಾರೆ ಈ ಥರದ್ದೆಲ್ಲ ಎಚ್ಚರಿಕೆಯನ್ನು ಸರ್ಕಾರ ತೊಗೊಳ್ತಾನೆ ಇದೆ ಮತ್ತು ಯೋಗಿ ಸರ್ಕಾರ ಬಂದಮೇಲೆ ಗುಂಡಾಗಿರಿ ಉತ್ತರ ಪ್ರದೇಶದಲ್ಲಿ ಕಡಿಮೆ ಆಗಿರೋದ್ರಿಂದ ಅನ್ಯಾಯದವನ್ನು ಸಹಿಸದೇ ಇರುವಂಥ ಸರ್ಕಾರ ಬಂದಿರೋದ್ರಿಂದ ಈ ಥರದ್ದು ಆಗದೇ ಇರ್ಬೋದು ಅನ್ನೋಂಥ ವಿಶ್ವಾಸ ನಮಗಿದೆ ಜನರ ಅಪೇಕ್ಷೆ ಅಯೋಧ್ಯೆ ಬಗ್ಗೆ ಬಹಳ ಇದೆ ಈ ಒಂದು ದೇವಸ್ಥಾನಕ್ಕೆ ದೊಡ್ಡ ಹೋರಾಟ ನಡೆದಿದ್ದರಿಂದ ಕೋಟ್ಯಾವಧಿ ಭಾರತೀಯರು ಮತ್ತು ವಿಶ್ವದ ಜನ ಇದನ್ನು ಬಹಳ ಎಚ್ಚರಿಕೆಯಿಂದ ನೋಡ್ತಿದ್ದಾರೆ ರಾಮನ ದರ್ಶನ ಮಾಡಲಿಕ್ಕೆ ಕಾತರರು ಆಗಿದ್ದಾರೆ ನನಗೆ ವಿಚಿತ್ರ ಅನಿಸುತ್ತೆ ನಾನು ಹೋದರೆ ನಾನೇ ರಾಮ ಅಂತ ಜನ ತಿಳ್ಕೊಂಡು ನನಗೆ ನಮಸ್ಕಾರ ಮಾಡಲಿಕ್ಕೆ ಬಂದುಬಿಡ್ತಾರೆ ನನಗೆ ಒಂದು ರೀತಿ ಇರುಸು ಮುರುಸಾಗ್ಬಿಡುತ್ತೆ ಅಷ್ಟು ಭಕ್ತಿ ಜನರಿಗೆ ರಾಮನ ಬಗ್ಗಿದೆ ಹೀಗಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬರ್ತಾರೆ ನಮ್ಮ ಮೇಲೆ ಒಂದು ದೊಡ್ಡ ಸವಾಲಿದೆ ನಮ್ಮ ಅಪೇಕ್ಷೆ ಏನು ಅಂದರೆ ಅಯೋಧ್ಯೆ ಒಂದು ಸಾಂಸ್ಕೃತಿಕ ರಾಜಧಾನಿ ಆಗಬೇಕು ಅಂತ ವಿಶ್ವದ ಸಾಂಸ್ಕೃತಿಕ ರಾಜಧಾನಿ ಆಗಬೇಕು ಹಾಗೆ ನೋಡಿದರೆ ದೇಶದ ವಿಶ್ವದ ಮೊದಲ ರಾಜಧಾನಿ ಅಯೋಧ್ಯೆ ಆಗಿತ್ತು ಮನು ಮೊದಲನೇ ರಾಜ ಭರತ್ ಅಂದರೆ ಭರತ್ ಒಟ್ನಲ್ಲಿ ಭೂಮಿಯಲ್ಲಿ ಅವು ನಿರ್ಮಾಣ ಮಾಡಿದ್ದ ಅಯೋಧ್ಯೆ ವಾಲ್ಮೀಕಿ ರಾಮಾಯಣದಲ್ಲಿ ಬರೆದಿದೆ ಹೀಗಾಗಿ ಮನು ನಿರ್ಮಿತ ನಗರಿ ಮೊದಲ ರಾಜಧಾನಿ ವಿಶ್ವದ್ದು ಮತ್ತೊಮ್ಮೆ ಸಾಂಸ್ಕೃತಿಕ ರಾಜಧಾನಿ ಆಗಬೇಕು ಭಾರತದ ರಾಜಕೀಯ ರಾಜಧಾನಿ ದಿಲ್ಲಿ ಇರ್ಬೋದು ಆದರೆ ಇಡೀ ವಿಶ್ವದ ಸಾಂಸ್ಕೃತಿಕ ರಾಜಧಾನಿ ಅದು ಅಯೋಧ್ಯೆ ಆಗಬೇಕು ಯಾಕೆಂದರೆ ಅಯೋಧ್ಯೆ ಸಂಸ್ಕೃತಿಯ ತವರದು ದಿಲೀಪ ಇರ್ಬೋದು ಭಗೀರಥ ಇರ್ಬೋದು ದಶರಥ ಇರ್ಬೋದು ಈ ಥರ ಅನೇಕ ಜನರ ಒಂದು ಪರಂ ಹರಿಶ್ಚಂದ್ರ ರಾಜ ಹರಿಶ್ಚಂದ್ರ ಇರ್ಬೋದು ಇವರೆಲ್ಲರ ತಾಣ ಅಯೋಧ್ಯೆ ಹೀಗಾಗಿ ಇದರಿಂದ ಜನ ಬಂದು ಪ್ರೇರಣೆಯನ್ನು ತಗೊಂಡು ಜನ ಅಯೋಧ್ಯೆಗೆ ಬಂದು ಭಾರತೀಯ ಸಂಸ್ಕೃತಿಯ ದರ್ಶನ ಮಾಡ್ಕೊಂಡು ಹೋಗಬೇಕು ಅಂತ ನಮ್ಮ ಅಪೇಕ್ಷೆ ಇದೆ ಅದರ ಮೂಲಕ ಸಹಜವಾಗಿ ಅಯೋಧ್ಯೆ ವಿಶ್ವದ ಸಂಸ್ಕೃತಿಯ ಕೇಂದ್ರ ಸಾಂಸ್ಕೃತಿಕ ಕೇಂದ್ರ ಆಗಿ ವಿಕಾಸ ಆಗಬೇಕು ಅನ್ನುವಂಥ ಅಪೇಕ್ಷೆ ನಮ್ಮದು ಭಗವಂತ ಆ ರೀತಿ ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೋದು ಅನ್ನೋಂಥ ವಿಶ್ವಾಸ ನಮಗೆ ಮತ್ತು ನಮಗೆ ವಿಸ್ತಾರ ವಾಹಿನಿಯವರು ಜನರಿಗೆ ಈ ವಿಷಯವನ್ನು ತಮ್ಮ ಮೂಲಕ ತಲುಪಿಸ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ವಿಸ್ತಾರ ವಾಹಿನಿಯ ಎಲ್ಲ ಪದಾಧಿಕಾರಿಗಳಿಗೆ ಸಿಬ್ಬಂದಿಗೆ ಧನ್ಯವಾದವನ್ನು ಅರ್ಪಿಸ್ತೀನಿ ಇದಾಗಿತ್ತು ವಿಸ್ತಾರ ವಿಶೇಷ ಸಂದರ್ಶನ ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ ವಿಸ್ತಾರ ನ್ಯೂಸ್ ನಿಖರ ಜನಪರ